गणेश शारदा चैव सद्गुरुस्सज्जनस्तथा आराध्य दैवतं गुरुं सर्वं मेरुनन्दनः गुरुं गणपतिं दुर्गां भास्करं शिवमच्युतं ब्रह्माणं गिरिजां लक्ष्मीं वाहनं वन्दे विभूतैः नाम नामी हीगे ಒಂದು ವಿಭಾಗ ಇಟ್ಕೊಂಡು ನಾವು ವಿಚಾರ ಮಾಡ್ತಾ ಬಂದಿದ್ದೀವಿ ನಾಮ ನಾಮೀಯ ಚರಿತ್ರ ವ್ಯಕ್ತಿಮತ್ವ ವಿಭೂತಿಮತ್ವ ಮಹಾತ್ಮ್ಯ ಶ್ರೇಷ್ಠತ್ವ ಎಲ್ಲದೂ ಕಾಣಿಸುತ್ತೆ ನಾಮದಲ್ಲಿ ನಾಮೀಯ ಎಲ್ಲ ಚರಿತ್ರವೂ ಅಡಗಿರುತ್ತೆ ನಾಮೀಯ ಪ್ರಭಾವ ವೈಶಿಷ್ಟ್ಯ ವಿಭೂತಿಮತ್ವ ಶ್ರೇಷ್ಠತ್ವ ಎಲ್ಲದೂ ಅಡಕವಾಗಿರುತ್ತೆ ಅವನ ಚರಿತ್ರ ಅಷ್ಟು ನಾಮದಲ್ಲಿ ಇರುತ್ತೆ ಹೀಗೆ ನಾಮದ ಮಹತ್ವ ಬಹಳ ಹೆಚ್ಚಿತ್ತು ಅವನ ಏತಾವಾನಸ್ಯ ಮಹಿಮಾ ನಾಮ ಅಂದರೆ ಪರಮಾತ್ಮನ ಮಹಿಮೆಯೇ ಸರಿ ಅಥೋ ಜಾಯಾಂಶ್ಚ ಪುರುಷ ಆ ನಾಮಕ್ಕಿಂತಲೂ ಹೆಚ್ಚಿನ ಗುರಿ ನಾಮಿದೆಯೇ ಆಗಿರ್ತದೆ ನಾವು ಯಾರನ್ನ ಆದರೂ ಕರೆದರೆ ಅವನ ಹೆಸರು ತಕ್ಕೊಂಡು ಆ ಹೆಸರಿನಿಂದ ಅವನ ಪ್ರಾಪ್ತಿ ಆಗ್ತದೆ ಅವನ ಪ್ರಾಪ್ತಿ ಆದ ಮೇಲೆ ಹೆಸರು ಆತನಲ್ಲೇ ಅಡಗಿ ಹೋಗ್ತದೆ ಹೆಸರಿನಿಂದ ಕರೆಯೋದು ಏಕೆ ಆ ವ್ಯಕ್ತಿಯ ದರ್ಶನ ಆಗಬೇಕು ಎಂಬ ದೃಷ್ಟಿಯಿಂದ ಹೀಗೆ ನಾಮದಿಂದ ನಾಮೀಯ ಪ್ರಾಪ್ತಿ ಆಗುತ್ತೆ ರಾಮನಾಮದಿಂದ ರಾಮಸ್ವರೂಪದ ಪ್ರಾಪ್ತಿ ಆಗುತ್ತೆ ನಾಮೋಚ್ಚಾರ ಅಂದರೆ ಹೃದಯದಲ್ಲಿ ಇರುವಂತಹ ಪರಮಾತ್ಮನನ್ನು ಆತನ ನಾಮದಿಂದ ಎಚ್ಚರಗೊಳಿಸುವುದು ಆಮೇಲೆ ಅವನ ದರ್ಶನದಿಂದ ಅದಾಗಿಯೇ ಇರುತ್ತೆ ತಯಾ ಪಾಹತ ಪಾಹತ ತೇಚಿದ ಆತನ ದರ್ಶನ ಅಂದರೆ ಐಕ್ಯ ಪರಮಾತ್ಮನ ದರ್ಶನ ರಾಮನ ದರ್ಶನ ಅಂದರೆ ಐಕ್ಯ ಪರಬ್ರಹ್ಮೈಕ್ಯ ಹೀಗೆ ನಾಮಕ್ಕಿಂತಲೂ ನಾಮಿಗೆ ಮಹತ್ವ ಹೆಚ್ಚು ಹೆಸರಿನಿಂದ ಕರೆದರೆ ಹೇಗೆ ಆ ವ್ಯಕ್ತಿ ಓಡಿ ಬರೋದು ಹಾಗೆಯೇ ನಾಮದಿಂದ ಪರಮಾತ್ಮ ಆವಿರ್ಭವಿಸು ಆದ್ದರಿಂದ ನಾಮ ಸಾಧನ ನಾಮೀಯ ದರ್ಶನ ಸಾಕ್ಷಾತ್ಕಾರ ಇದು ಸಾಧ್ಯ ಸಾಧನದಿಂದ ಸಾಧ್ಯದ ಪ್ರಾಪ್ತಿ ಆದರೂ ಸಾಧನಕ್ಕಿಂತಲೂ ಸಾಧ್ಯಕ್ಕೆ ಮಹತ್ವ ಹೆಚ್ಚು ಈ ದೃಷ್ಟಿಯಿಂದ ರಾಮನಾಮಕ್ಕಿಂತಲೂ ರಾಮನಿಗೆ ಆ ಪುರುಷೋತ್ತಮನಿಗೆ ಪರಬ್ರಹ್ಮ ಸ್ವರೂಪಕ್ಕೆ ಮಹತ್ವ ಹೆಚ್ಚು ಸಾಧ್ಯ ಸಾಧನ ಹೀಗೆ ಪ್ರಾಪ್ತಿಯ ಪ್ರಾಪಕ ಪ್ರಾಪಕ ನಾಮವಾದರೂ ಪ್ರಾಪ್ತಿಯ ಭಗವನ್ ನಾಮದಿಂದ ಪ್ರಾಪ್ತಿಯಾದದ್ದು ಭಗವಂತನ ಹೀಗೆ ಇಷ್ಟರವರೆಗೆ ನಾಮಸ್ಮರಣ ನಾಮದ ಮಹತ್ವ ಈ ವಿಷಯದಲ್ಲಿ ಆದಷ್ಟು ಯಥಾಮತಿ ಯಥಾಶಕ್ತಿ ನೋಡಿ ರಾಮ ಏವಾಧಿ ಜಾನಾತಿ ಕೃಷ್ಣಂ ರಾಮಾರ್ಥಂ ಅದ್ಭುತಂ ಈಶ ದ್ವೇದ್ಮಿ ಚ ನಾಮಾರ್ಥಂ ದೇವಿ ತಸ್ಯಾನುಕಂಪಯ ಈಶ್ವರನ ಹೇಳಿಕೆ ರಾಮ ಏವಾಧಿ ಜಾನಾತಿ ಕೃಷ್ಣಂ ರಾಮಾರ್ಥಂ ಅದ್ಭುತಂ ರಾಮ ಶಬ್ದದ ಅರ್ಥ ಏನು
ಎಂಥ ಅದ್ಭುತವಿದೆ, ಅನಂತವಿದೆ, ಅತರ್ಕ್ಯವಿದೆ, ಅಲಕ್ಷ್ಯವಿದೆ ಎಂಬುದನ್ನು ಯಥಾರ್ಥವಾಗಿ ಎಲ್ಲವನ್ನು ರಾಮನೇ ತಿಳಿದುವನು. ಇರತಕ್ಕವನು ರಾಮ ಶಬ್ದದ ಅರ್ಥ ರಾಮನಿಗೇ ಗೊತ್ತು. ಪ್ರಭುಹಿ ವೇತ್ಥ ಯಥಾ ತಥಂ ಅಂತ ಹೇಳಿದಂತೆ ರಾಮ ಎಂಬ ಶಬ್ದದ ಅರ್ಥ ಆ ರಾಮನಿಗೇ ಗೊತ್ತು. ಶಿವ ಪಾರ್ವತಿಗೆ ಹೇಳ್ತಾನೆ, ಈಷದ್ ವೇದೀಚ ನಾಮಾರ್ಥಂ, ನಾನು ಈಷದ್ ವೇದಿ ಸ್ವಲ್ಪ ತಿಳ್ಕೊಂಡಿದ್ದೇನೆ, ಅದನ್ನು ಕೂಡ ತನ್ನ ಪುರುಷ ಪ್ರಯತ್ನದಿಂದ ಅಲ್ಲ, ತನ್ನ ಪ್ರಯತ್ನದಿಂದ, ತನ್ನ ಪ್ರಭಾವದಿಂದ, ತನ್ನ ಬುದ್ಧಿಯಿಂದ ಅಲ್ಲ, ತಸ್ಯಾನುಕಂಪಯ ಆ ಶ್ರೀರಾಮನ ಅನುಗ್ರಹದಿಂದ ಆ ರಾಮ ಶಬ್ದದ ರಾಮನಾಮದ ಆ ರಾಮ ಮಂತ್ರದ ಸ್ವಲ್ಪ ಮಟ್ಟಿಗೆ ಏನೋ ಹೌದೋ ಅಲ್ವೋ ಎಂಬಂತೆ ಸ್ವಲ್ಪ ಕೊಂಚ ಅರ್ಥ ತಿಳ್ಕೊಂಡಿದ್ದೇನೆ. ಹೀಗೆ ಈಶ್ವರನು ಪಾರ್ವತಿಗೆ ಹೇಳಿದ್ದುಂಟು ಎಂದಾದ ಮೇಲೆ ಆ ರಾಮಶಬ್ದದ ಗಹನ ಅರ್ಥ ನಾವು ತಕ್ಕಮಟ್ಟಿಗೆ ಹೇಳಿದ್ದೆ ಆತನ ಕೃಪೆಯಿಂದ ಅಷ್ಟೇ ಸರಿ. ಎಲ್ಲವೂ ಆಯಿತು ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ತಸ್ಯ ನೇತಿ ನೇತೀತಿ ಆದೇಶ, ಆ ಪರಮಾತ್ಮನ ಸ್ವರೂಪ ಹೀಗೆಂದು ಹೇಳಲಿಕ್ಕೆ ಆಗುವುದಿಲ್ಲ. ನ ಇತಿ ನ ಇತಿ ಶ್ರುತಿಯು ಇದಲ್ಲ ಇದಲ್ಲ ಎಂದು ಹೇಳುತ್ತಿರುವುದಲ್ಲದೆ ಇದು ಹೀಗೆ ಹೌದು ಎಂಬುದಾಗಿ ಅದಕ್ಕೆ ಹೇಳಲಿಕ್ಕೆ ಆಗಲಿಲ್ಲ. ನೈಹೇತತ್ ಏತಸ್ಮಾತ್ ಪರಮ, ಇದಲ್ಲ ಇದಕ್ಕಿಂತಲೂ ಹೆಚ್ಚಿನದಿದೆ ಎಂದು ಮಾತ್ರ ಶ್ರುತಿ ಹೇಳುತ್ತೆ. ಕೊನೆಯಲ್ಲಿ ಅವಚನೇನ ಪ್ರೋವಾಚ ಹೇಳಿ ಹೇಳಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಪರ ಪಶ್ಯಂತಿ ಮಧ್ಯಮ ವೈಖರಿಗೂ ಮೀರಿರುವಂತಹ ಆ ಪರಮಾತ್ಮ ಸ್ವರೂಪ ಅದರ ವರ್ಣನೆ ಅದನ್ನ ಕಾಣಿಸುವ ಪ್ರಕಾಶಿಸುವ ಅಂದರೆ ಅದರ ಬೋಧೆ ಉಂಟು ಮಾಡುವ ಅದರ ಅರಿವು ಉಂಟು ಮಾಡುವ ಆತನ ನಾಮವು ನಾಮಿಗೆ ನಾಮ ಅಭಿನ್ನ ಅಂತ ಹೇಳಿದ ಹಾಗೆ ಅಭಿನ್ನವೇ ಸರಿ. ಅದರ ಮಹತ್ವವು ಅದರ ಯಥಾರ್ಥ ವರ್ಣನೆ ಮಾಡಿ ತಿಳಿಸಲಿಕ್ಕೆ ಹೇಗೆ ತಾನೇ ಸಾಧ್ಯವಾದೀತು. ಅಂತೂ ಸಮುದ್ರದಲ್ಲಿ ಅಪಾರ ನೀರ ಅಪಾರ ಜಲ ಇದ್ರು ಅಪಾರ ನೀರಿದ್ರು ನಮ್ಮ ನಮ್ಮ ಪಾತ್ರ ಎಷ್ಟಿದೆಯೋ ಅಷ್ಟರಲ್ಲಿ ಮಕ್ಕೊಂಡು ಬರುವ ಹಾಗೆ ನಾವು ನಮ್ಮ ಶಕ್ತಿ ಯುಕ್ತಿ ಮತಿ ಪ್ರಕಾರ ಎಷ್ಟು ಸಾಧ್ಯವಾಯಿತೋ ಅಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀವಿ. ಈಗ ರಾಮ ನಾಮಿ ಆತನ ಸ್ವರೂಪವೇ ಇವು ಅದನ್ನು ನಾವು ತಿಳ್ಕೊಳ್ಳೋಣ. ರಾಮನ ಯಥಾರ್ಥ ಸ್ವರೂಪ ಎಲ್ಲಿ ಗೋಚರವಾಗೋದು, ಎಲ್ಲಿ ಸರಿಯಾಗಿ ವರ್ಣಿಸಿರೋದು ಎಂಬುವಂಥದ್ದು ಒಂದು ಪ್ರಶ್ನೆ. ಈ ಪ್ರಶ್ನೆ ಹೀಗೆ ಮುಕ್ತಿಕೋಪನಿಷತ್ನಲ್ಲಿ ಬಂದಿದೆ. ಇದರ ಹೆಸರು ಮುಕ್ತಿಕೋಪನ. ಮುಕ್ತಿ ರೂಪ ಮೋಕ್ಷ ರೂಪವಾಗಿರುವಂತಹ ಉಪನಿಷತ್ ಅಂದ್ರೆ ಮುಕ್ತಿಕೋಪನಿಷತ್. ಮುಕ್ತಿ ಮುಕ್ತಿಕ ಸ್ವಾರ್ಥ ಪ್ರತ್ಯಯ, ಅದಕ್ಕೆ ಏನು ಅರ್ಥ ಬೇರೆ ಸ್ವತಂತ್ರ ಇಲ್ಲ. ಮುಕ್ತಿಕೋಪನಿಷತ್ ಅಂದ್ರೆ ಮುಕ್ತಿ ಉಪನಿಷತ್, ಮೋಕ್ಷ ಉಪನಿಷತ್. ಇದರ ಪ್ರಾರಂಭ ಹಿಂಗಾಗಿದೆ. ಓಂ ಅಯೋಧ್ಯಾ ನಗರೇ ರಮ್ಯೆ ರತ್ನಮಂಟಪ ಮಧ್ಯಮೆ ಸೀತಾ ಭರತ ಸೌಮಿತ್ರಿ ಶತ್ರುಘ್ನಾದ್ಯೈ ಸಮನ್ವಿತಂ ಸನಕಾದ್ಯೈರ್ ಮುನಿಗಣೈರ್ ವಸಿಷ್ಠಾದ್ಯೈ ಶುಕಾದಿಭಿ ಅನ್ಯೈರ್ ಭಾಗವತಶ್ಚಾಪಿ ಸ್ತೂಯಮಾನಂ ಅರ್ಮಿಷಂ.
ಈ ಉಪನಿಷತ್ತಿನ ಒಂದು ಆಧಾರ ತೆಗೆದುಕೊಂಡು ಹೇಳುವಂತ ಅವಶ್ಯಕತೆ ಎಂದರೆ ಇದರಲ್ಲಿ ಆಂಜನೇಯನೇ ಶ್ರೀರಾಮನನ್ನ ಕುರಿತು ಪ್ರಶ್ನಿಸಿದ್ದು ನೀನು ಎಲ್ಲಿರುತ್ತೆ ನೀನು ಸ್ಥಾನ ಯಾವುದು ಆದ್ದರಿಂದ ಇದಕ್ಕೆ ವಿಶೇಷ ಮಹತ್ವವಿದೆ ಅಯೋಧ್ಯೆಯ ನಗರದಲ್ಲಿ ಇರುವ ಸುಂದರವಾದ ರತ್ನ ಮಂಟಪದಲ್ಲಿ ಶ್ರೀ ರಾಮನು ಸೀತಾ ಭರತ ಸೌಮಿತ್ರಿ ಶತ್ರುಘ್ನ ಇತ್ಯಾದಿ ತನ್ನವರಿಂದ ಸ್ವಜನರಿಂದ ಕೂಡಿಕೊಂಡು ಸನಕಾದಿ ಮುನಿಗಳು ವಸಿಷ್ಠಾದಿ ಸಿದ್ಧರು ಉಪಾಧ್ಯಾಯರು ಶುಕಾಚಾರ್ಯಾದಿಗಳ ನಿಸ್ಪೃಹ ಆದರ್ಶ ನಿವೃತ್ತಿ ಮಾರ್ಗದ ವಿಭೂತಿ ರೂಪವಾಗಿರುವ ಮುನಿಗಳು ಅನ್ಯೈರ ಭಾಗವತೈಶ್ಚಾಪ್ಯ ಮತ್ತು ಅನೇಕ ಭಾಗವತರು ಕವಿರ ಹರಿರಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹು ತ್ರೋತೃಮಿಲಶ್ಚಮ ಸಕ್ಕರ ಭಾಜನ ಮುಂತಾದ ಎಲ್ಲ ಭಾಗವತ್ತಮರಿಂದ ಸ್ತೂಯಮಾನ ಮಹಾತ್ಮ ಸ್ತುತಿಸಲ್ಪಟ್ಟವನಾಗಿ ವಿರಾಜಿಸಿರುವ ಆ ಶ್ರೀ ರಾಮನ ಕುರಿತು ಆಂಜನೇಯನ ಪ್ರಶ್ನೆಯಿದೆ ಧೀವಿಕ್ರಿಯಾ ಸಹಸ್ರಾಣಾಂ ಸಾಕ್ಷಿಣಂ ನಿರ್ವಿಕಾರಣಂ ಸ್ವರೂಪ ಧ್ಯಾನ ನಿರತಂ ಸಮಾಧಿ ವಿರಮೇ ಹರಿಂ ಮನಸ್ಸಿನಲ್ಲಿ ಉಂಟಾಗುವ ಅನೇಕ ಕಲ್ಪನಾ ತರಂಗಗಳಿಗೆ ಸಮುದ್ರದಂತೆ ಕಾರಣವಾಗಿರುವ ಅನೇಕ ಕಿರಣಗಳಿಗೆ ಸೂರ್ಯನಂತೆ ಕಾರಣಭೂತವಾಗಿರುವ ಸಾಕ್ಷಿಯಾಗಿರುವ ನಿರ್ವಿಕಾರಿಯಾದ ಆತ್ಮಸ್ವರೂಪ ನಿಷ್ಠವಾಗಿ ನಿಷ್ಠನಾಗಿ ಇರುವ ಆ ಶ್ರೀಹರಿ ಪರಮಾತ್ಮನು ಶ್ರೀರಾಮನು ಆತನನ್ನು ಇಂಥ ಸ್ವರೂಪಭೂತವಾಗಿ ಇರುವ ಸ್ವರೂಪಭೂತನಾಗಿ ಇರುವ ಪರಬ್ರಹ್ಮ ರೂಪನಾದ ಶ್ರೀರಾಮನನ್ನು ಭಕ್ತಿಯ ಶುಶ್ರೂಷಯ ರಾಮಂ ಸ್ತುವಂತ ಪೃಚ್ಛ ಮಾರುತಿ ಭಕ್ತಿಯಿಂದ ಶುಶ್ರೂಷೆಯನ್ನು ನಡೆಸುತ್ತ ಸೇವೆಯನ್ನು ನಡೆಸುತ್ತ ಅನೇಕ ಸ್ತುತಿ ಸ್ತೋತ್ರಗಳಿಂದ ಸಂತುಷ್ಟಪಡಿಸುತ್ತ ಮಾರುತಿ ರಾಮಂ ಪೃಚ್ಛ ಮಾರುತಿಯು ಆಂಜನೇಯನು ಶ್ರೀರಾಮನನ್ನು ಕುರಿತು ಹೀಗೆಂದು ಕೇಳೋಣ ರಾಮತ್ವಂ ಪರಮಾತ್ಮಾಸಿ ಸಚ್ಚಿದಾನಂದ ವಿಗ್ರಹ ಹೇ ರಾಮ ತ್ವಂ ಪರಮಾತ್ಮಾಸಿ ನೀನು ಪರಮಾತ್ಮನೇ ಸರಿ ಸಚ್ಚಿದಾನಂದ ವಿಗ್ರಹ ಸಾಮಾನ್ಯ ಆಕಾರ ಕಣ್ಣು ಮೂಗು ಕಿವಿ ಮುಂತಾದ ಅವಯವಗಳಿಂದ ಕೂಡಿಕೊಂಡು ಇರುವ ಯಾವುದೋ ಒಂದು ಮಾನುಷ ವಿಗ್ರಹ ನಿಂತಲ್ಲ ಸಚ್ಚಿದಾನಂದ ವಿಗ್ರಹ ಜಗತ್ತಿನ ಶುದ್ಧ ಸ್ವರೂಪದ ಇರುವಿಕೆ ಬೆಳಗುವಿಕೆ ಸ್ವಪ್ರಕಾಶದಿಂದಲೇ ಪ್ರಕಾಶಿಸುವಿಕೆ ಮತ್ತು ಆನಂದ ಯಾವತ್ತೂ ಆನಂದವಾಗಿಯೇ ಇರುವಿಕೆ ಎಂಬುವಂಥ ಆ ಲಕ್ಷಣಗಳಿಂದ ನಿನ್ನ ಮೂರ್ತಿ ಎರಕಿಗೊಂಡಿದೆ ಸಚ್ಚಿದಾನಂದ ಪರಬ್ರಹ್ಮವೇ ಇದಾನೀಂ ತ್ವಾಂ ರಘುಶ್ರೇಷ್ಠ ಪ್ರಣಮಾಮಿ ಮುಹುರ್ಮುಹು ರಾಮ ಮತ್ತು ಮತ್ತು ನಮಸ್ಕಾರ ಮಾಡಿ ಏನೋ ಒಂದು ಕೇಳಬೇಕೆಂದು ಮನಸ್ಸಿನಲ್ಲಿ ಉಂಟಾಗಿದೆ ಕೇಳಬಹುದಲ್ಲ ಆಜ್ಞೆ ಇದ್ರೆ ಕೇಳ್ತೇನೆ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಏನ್ ಕೇಳಬೇಕು ಕೇಳು ಎಂಬುದಾಗಿ ಶ್ರೀರಾಮನಿಂದ ಅಪ್ಪಣೆ ಆದ ಮೇಲೆ ಆಂಜನೇಯ ಕೇಳುತ್ತಾನೆ ತ್ವದ್ರೂಪಂ ಜ್ಞಾತುಮಿಚ್ಛಾಮಿ ತತ್ವತೋ ರಾಮ ಮುತ್ತಯ್ಯ ನಿನ್ನ ರೂಪವನ್ನು ತತ್ವತ ತಾತ್ವಿಕ ರೂಪವನ್ನು
ಯಥಾರ್ಥ ರೂಪವನ್ನು ನಾನು ತಿಳ್ಕೊಳ್ಬೇಕೆಂದು ಮಾಡಿಕೊಂಡಿದ್ದೇನೆ. ನಿನ್ನ ಸ್ವರೂಪ ನೀನು ಹೇಳಬೇಕಲ್ಲೇ, ನಿನ್ನ ಸ್ವರೂಪದ ಅತರ್ಕ್ಯ ವಿಚಾರ ಇನ್ನೊಬ್ಬರಿಗೆ ಹೇಗೆ ತಾನೇ ಗೊತ್ತಾಗೋದು? ಮುಕ್ತ ಏನು ಅದನ್ನು ತಿಳ್ಕೊಳ್ಳೋದು ಯಾಕೆ? ತಮೇವಂ ಜ್ಞಾತ್ವಾ ಮೃತ್ಯುಮಿತಿ, ತಮೇವಂ ಜ್ಞಾತ್ವಾತಿ ಮೃತ್ಯುಮಿತಿ, ಅಮೃತ್ಯು ಅಥವಾ ಅತಿಮೃತ್ಯು. ಆ ಪರಮಾತ್ಮನನ್ನು ತಿಳ್ಕೊಂಡ್ರೆ ಮೃತ್ಯುವನ್ನು ಸಂಸಾರದ ಬಂಧವನ್ನು ದಾಟಿ ಮೀರಿ ಹೋಗ್ತಾನೆ ಎಂಬುದಾಗಿ ಅನೇಕ ವಿಧವಾಗಿ ಶ್ರುತಿಯು ಹೇಳುತ್ತಿದೆ. ಹಿಂಗಿರೋದ್ರಿಂದ ಈ ಭವಸಾಗರದಿಂದ ಪಾರ ಕಾಣಬೇಕು ಎಂಬುವಂತಹ ಒಂದು ಇಚ್ಛೆ ಉಂಟಾಗಿ, ರಾಮ ನಿನ್ನ ಸ್ವರೂಪದ ವಿಚಾರ ಏನು ಎಂಬುದನ್ನು ತಿಳ್ಕೊಂಡು ಮುಕ್ತನಾಗಬೇಕು, ಸ್ವರೂಪ ಸ್ಥಿತಿಯನ್ನು ಪಡಿಬೇಕು, ಆತ್ಮಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಎಂದು ಒಂದು ಬಲವಾದ ಇಚ್ಛೆ ನನ್ನಲ್ಲಿ ಉಂಟಾಗಿದೆ. ಅನಾಯಾಸೇನ ಏನಾಹಂ ಮುಖ್ಯೇಯಂ ಭವಬಂಧನ ಕೃಪಯಾ ವದಮೇ ರಾಮ ಏನ ಮುಕ್ತೋ ಭವಾಮಿ. ಅನಾಯಾಸೇನ ಏನಾಹಂ ಮುಖ್ಯೇಯಂ ಭವಬಂಧನ, ಈ ಭವಬಂಧನದಿಂದ ಅನಾಯಾಸವಾಗಿ ಬಿಡುಗಡೆ ಆಗುವಂತೆ ನೀನು ಅನುಗ್ರಹಿಸತಕ್ಕದ್ದು. ಆನಂದಕ್ಕಾಗಿ ಪರಮಾರ್ಥ ಮೋಕ್ಷ ಅಂದರೆ ಆನಂದದ ಪ್ರಾಪ್ತಿ, ಅದರ ಪ್ರಾಪ್ತಿಯು ಆನಂದ ರೂಪವಾಗಿಯೇ ಇರಬೇಕು, ಆಯಾಸ ಅಲ್ಲಿ ಇರಬಾರದು, ಅನಾಯಾಸವಾಗಿಯೇ ಅದರ ಪ್ರಾಪ್ತಿ ಆಗತಕ್ಕದ್ದು ಸಹಜ. ಆದ್ದರಿಂದ ಅನಾಯಾಸೇನ ಏನಾಹಂ, ಅನಾಯಾಸದಿಂದ ಯಾವುದರ ಮೂಲಕವಾಗಿ ಈ ಭವಬಂಧನದಿಂದ ಬಿಡುಗಡೆಯನ್ನು ನಾನು ಹೊಂದಿದ್ದೇನೆ, ಯಾವುದರಿಂದ ಏನು ಮುಕ್ತೋ ಭವಾಮ್ಯ ನಾನು ಮುಕ್ತನಾಗುವೇನು, ಅಂಥ ನಿನ್ನ ತತ್ವ ವಿಚಾರವನ್ನು ಕೃಪಯಾ ವದನೆ ನನಗಾಗಿ ಹೇಳುವಿಯಾ, ಹೇಳುವ ಕೃಪೆ ಮಾಡುವಿಯಾ ಎಂದು ಬಿಸುಗೋಣ. ಸಾಧು ಪೃಷ್ಠಂ ಮಹಾಬಾಹೋ ವದಾಮಿ ಶುನು ತತ್ವದ. ಹೇ ಮಹಾಬಾಹೋ, ಸಾಧು ಪೃಷ್ಠ ಒಳ್ಳೆಯದಾಗಿ ಇರುವಂಥದ್ದನ್ನೇ ಅಂದರೆ ಬಹಳ ಲಾಯಕ್ ಇದ್ದದ್ದು ಉತ್ಕೃಷ್ಟವಾದದ್ದನ್ನೇ ಕೇಳಿದ್ದೆ, ಬಹಳ ಆನಂದ ಆಯಿತು, ಹೆಚ್ಚಿಂದು ಕೇಳಿದೆ. ವದಾಮಿ ಶುನು ತತ್ವತಃ, ತತ್ವದೃಷ್ಟಿಯಿಂದ ಸಾರಭೂತವಾದದ್ದು ಗ್ರಾಹ್ಯವಾದದ್ದು ಸತ್ಯವಾದದ್ದು ಇದ್ದದ್ದಿದ್ದಾನೆ ನಿನಗೆ ನಾನು ಹೇಳ್ತೇನೆ. ವೇದಾಂತೇ ಸುಪ್ರತಿಷ್ಠೋಹಂ ವೇದಾಂತಂ ಸಂಪಾಶ, ನಾನು ಎಲ್ಲಿದ್ದೇನೆ, ಎಲ್ಲಿ ನಾನು ಸಿಗ್ತೇನೆ, ಹೀಗೆ ನಾನು ಸಿಗುವ ಸ್ಥಳ ಅಂದರೆ ವೇದಾಂತ. ವೇದಾಂತೇ ಸುಪ್ರತಿಷ್ಠೋಹಂ, ನನ್ನನ್ನು ಕಾಣಬೇಕಂತ ಆದರೆ ವೇದಾಂತದ ಕಡೆಗೆ ತೆರಳಬೇಕು, ವೇದಾಂತ ಮಂದಿರದಲ್ಲಿ ನಾನಿದ್ದೇನೆ, ವೇದಾಂತದ ಅರಮನೆಯಲ್ಲಿ ನಾನು ವಾಸಿಸುತ್ತೇನೆ, ವೇದಾಂತದ ಆ ಸುಂದರ ನಂದನವನದಲ್ಲಿ ನಾನು ವಿಹರಿಸುತ್ತೇನೆ. ನನ್ನ ಮೆಚ್ಚುಗೆಯ ಸ್ಥಳ ಅಂದರೆ ವೇದಾಂತ. ವೇದಾಂತಂ ಸಮುಪಾಶ್ರಯ, ಆ ವೇದಾಂತದ ಆಶ್ರಯ ಮಾಡು, ನನ್ನ ಪ್ರಾಪ್ತಿ ಅದರಿಂದ ಸಹಜವಾಗಿ ಅನಾಯಾಸವಾಗಿಯೇ ಆಗಲಿ. ವೇದಾಂತ ಅಂದರೆ ವೇದದ ಅಂತ, ಅಂತ ಅಂದರೆ ಕೊನೆ ಅಂತ ಅರ್ಥ. ವೇದದ ಕೊನೆ ಅಂದರೆ ಉಪನಿಷತ್ತು. ಔಪನಿಷದಂ ಪುರುಷಂ ಪ್ರಚ್ಛಾಮಃ, ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಿರುವ ವರ್ಣಿಸಲ್ಪಟ್ಟಿರುವ ಉಪನಿಷತ್ತುಗಳಿಂದ ಗೋಚರಿಸುವ ಪುರುಷನನ್ನು ನಾವು ಕೇಳ್ತೀವಿ. ಬ್ರಹ್ಮ ಉಪನಿಷದಂ, ಉಪನಿಷತ್ ಪ್ರತಿಪಾದ್ಯವಾಗಿರುವಂತಹದ್ದು ಬ್ರಹ್ಮ. ಹೀಗೆ ಪರಬ್ರಹ್ಮ ಸ್ವರೂಪದ
ನಿರ್ಣಯ ಉಪನಿಷತ್ತುಗಳಲ್ಲಿ ಮಾಡಿದೆ. ಹೀಗೆ ಪರಮಾತ್ಮನ ಪ್ರಾಪ್ತಿಗಾಗಿ ಉಪನಿಷತ್ತೇ ಒಂದು. ಉಪನಿಷತ್ತು ಈ ಶಬ್ದದ ಅರ್ಥವೂ ಕೂಡ ಉಪ ನೀ ಸತ್, ಹೀಗೆ ಮೂರು ಅಕ್ಷರಗಳು ಶಬ್ದಗಳು ಇದರಲ್ಲಿದ್ದಾರೆ. ಉಪನಿಷತ್ ಶಬ್ದಶ್ಚ ಮುಖ್ಯವೃತ್ತಿಯ ಬ್ರಹ್ಮವಿದ್ಯಾ ಅಭಿದರಾತಿ. ಉಪನಿಷತ್ ಶಬ್ದವು ಇದು ತನ್ನ ಮುಖ್ಯ ವೃತ್ತಿಯಿಂದ ಮುಖ್ಯಾರ್ಥದಿಂದ ಬ್ರಹ್ಮವಿದ್ಯೆಯನ್ನು ತೋರಿಸ. ಬ್ರಹ್ಮವಿದ್ಯೆಯ ಪ್ರಾಪ್ತಿಯ ಸ್ಥಳವೆಂದರೆ ಉಪನಿಷತ್. ತಥಾಹಿ ಉಪನಿಪೂರ್ವಕಸ್ಯ ವಿಶರಣ ವ್ಯತ್ಯವಸಾದನಾರ್ಥಸ್ಯ ಶದಂಗುಧಾತೋ ಇಪ್ರತ್ಯಂತಸ್ಯೇದಂ ರೂಪಂ ಉಪನಿಷದಿತಿ. ತತ್ರ ಉಪಗಮ್ಯ ಗುರುಪದೇಶಾತ್ ಲಬ್ಧೀತಿ ಯಾವತ್. ಪ್ರಥಮ ಉಪ ಉಪಸರ್ಗವಿದೆ. ಉಪ ಅಂದರೆ ಸಮೀಪ. ಉಪ ಸಮೀಪ ಉಪಗಮ್ಯ ಗುರುಪದೇಶ ಲಬ್ಧೀತಿ ಯಾವತ್. ಗುರುವಿನ ಹತ್ರ ಹೋಗಿ ಈ ಬ್ರಹ್ಮವಿದ್ಯೆಯನ್ನು ತಿಳ್ಕೊಳ್ತಕ್ಕಂಥದ್ದುಂಟು. ಉತ್ತಿಷ್ಠತ ಪ್ರಾಪ್ಯ ವರಾನ್ ನಿಬೋಧತ, ಪ್ರಾಪ್ಯ ವರಾನ್ ನಿಬೋಧತ ಉತ್ತಿಷ್ಠತ. ಶ್ರುತಿ ಹೇಳೋದು ಅಪ ಎಚ್ಚರಾಗಿ ಹೇಳ್ರಿ, ಅಜ್ಞಾನ ಎಂಬ ಈ ಹಾಸಿಗೆ ಮೋಹದ ಹಾಸಿಗೆ ಬಿಟ್ಟು ಎಚ್ಚೆತ್ತು ಕನಸಿನಂತೆ ಇರುವ ಪ್ರಪಂಚದ ಭಾನವನ್ನು ತೊರೆದು ಜಾಗೃತಿಗೊಳ್ಳಿ. ಆ ಜಾಗೃತಿ ಗುರುವಿನಿಂದ ಪ್ರಾಪ್ತವಾಗುವುದು. ಗುರುವಿನ ಹತ್ರ ಹೋಗಿ ಪ್ರಾಪ್ಯ ವರಾನ್ ನಿಬೋಧತು. ಹೀಗೆ ಗುರುವಿನ ಕಡೆಗೆ ಹೋಗಿ ಈ ಬ್ರಹ್ಮವಿದ್ಯೆಯು ತಿಳಿದುಕೊಳ್ತಕ್ಕಂತಿದೆ. ಗುರು ಉಪಸರ್ಪಣ ಗುರು ಶರಣಾಗತಿ ಎಂದು ಅದಕ್ಕೆ ಹೆಸರು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನ ಜ್ಞಾನೇನ ತತ್ವದರ್ಶಿನ ಎಂಬುದಾಗಿ ಗೀತೆಯಲ್ಲಿಯೂ ಸಹ ಬಂದದೆ. ಆ ಬ್ರಹ್ಮವಿದ್ಯೆಯ ಪ್ರಾಪ್ತಿ, ಆ ಬ್ರಹ್ಮ ಸಾಕ್ಷಾತ್ಕಾರ ಗುರುವಿನ ಮೂಲಕವಾಗಿ ಆಗ ಗುರು ಶರಣಾಗತಿಯಿಂದ ಲಭಿಸು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ, ಮತ್ತು ಮತ್ತು ಸಂಶಯ ಉಂಟಾದರೆ ಕೇಳಿಕೊಂಡು ನಿಸ್ಸಂಶಯ ಆತ. ಶಾಬ್ದಿಕ ಮತ್ತು ಪರ, ಶಾಸ್ತ್ರ ಮತ್ತು ಅನುಭವ, ಈ ಎರಡರಲ್ಲಿಯೂ ಅವನು ಪ್ರವೀಣನಾಗಿದೆ. ಹಿಂಗಿರೋದ್ರಿಂದ ಸಂಶಯ ಪರಿಹಾರವೂ ಅವನು ಮಾಡಬಲ್ಲನು, ಮತ್ತು ತನ್ನ ಅನುಗ್ರಹದಿಂದ ಆ ಪರತತ್ವದಲ್ಲಿ ಪರಬ್ರಹ್ಮ ಸ್ವರೂಪದಲ್ಲಿ ಶಿಷ್ಯನ ಮನಸ್ಸನ್ನು ನೆಲೆಗೊಳಿಸಬಲ್ಲನು. ಹೀಗೆ ಎರಡು ಶಕ್ತಿಯು ಆತನಲ್ಲಿ ಇರುವುದು. ಸೇವೆಯ ಸೇವೆ, ಶರಣಾಗತಿ, ಪರಿಪ್ರಶ್ನ ಮತ್ತು ಸೇವೆ, ಈ ಮೂರು ಸಾಧನೆಗಳಿಂದ ಬ್ರಹ್ಮವಿದ್ಯೆಯ ಲಾಭ ಗುರುವಿನ ಮೂಲಕವಾಗಿ ಶಿಷ್ಯನಿಗೆ ಆಗುತ್ತದೆ. ಉಪದೇಖಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ, ಜ್ಞಾನಿನ ತತ್ವದರ್ಶಿನ ಜ್ಞಾನಿನ ಜ್ಞಾನಂ ಉಪದೇಖಂತಿ. ತತ್ವದರ್ಶಿಗಳಾದ ತತ್ವನಿಷ್ಠರಾದ ಬ್ರಹ್ಮನಿಷ್ಠರಾದ ಆ ಗುರುಗಳು ಶಿಷ್ಯನಿಗೆ ಉಪದೇಶಿಸುತ್ತಾರೆ. ಹೀಗೆ ಮುಂದಕೋಪನಿಷತ್ನಲ್ಲಿಯೂ ಈ ವಿಚಾರವೇ ಬಂದಿರುತ್ತೆ. ತದ್ವಿಜ್ಞಾನಾರ್ಥಂ ಸಗುರುಮೇವಾಧಿಗಚ್ಛೇತ್ ಸಮಿತ್ಪಾನಿಶಿರೋ ಪ್ರಿಯಂ ಬ್ರಹ್ಮನಿಷ್ಠಂ. ಆ ಬ್ರಹ್ಮಸ್ವರೂಪವನ್ನು ತಿಳ್ಕೋಬೇಕಾದ್ರೆ ಗುರುಮೇವಾಧಿಗಚ್ಛೇತ್, ಗುರುವಿಗೆ ಶರಣ ಹೋಗಬೇಕು. ಸಮಿತ್ಪಾಣಿ, ಸಮಿಧೆ ಕೈಯಲ್ಲಿ ಇಟ್ಟುಕೊಂಡು ಪಾವಿತ್ರ್ಯದ ಸೂಚಕ ಅದು, ಮತ್ತು ಅಗ್ನಿ ಕಾರ್ಯಕ್ಕಾಗಿ
ನಿತ್ಯದ ಹೋಮ ಹವನಕ್ಕಾಗಿ ಬೇಕಾಗ್ತಕ್ಕ ಸಮಿಧಿ ತಕೊಂಡು ಹೋಗುವಂತಹ ಪದ್ಧತಿ ಇತ್ತು. ಪಾವಿತ್ರ್ಯ ಸೂಚಕವೂ ಹೌದು, ಸೇವೆ ರೂಪವಾದ್ದು ಅಗ್ನಿ ಸೇವೆ ಗುರು ಸೇವೆ ಎರಡೂ ಅದರಿಂದ ಆಗ್ತಿತ್ತು. ಗುರುಮೇವಾಧಿಗಚ್ಚೇ ಸಮಿತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಇಲ್ಲಿ ಶ್ರೋತ್ರಿಯ ಮತ್ತು ಬ್ರಹ್ಮನಿಷ್ಠ ಎರಡು ವಿಶೇಷಣಗಳು ಗುರುವಿಗೆ ಕೊಟ್ಟಿರುತ್ತೆ. ಈ ಎರಡು ವಿಶೇಷಣಗಳು ಏನು ಕೊಟ್ಟಿರುವೋ ಅದರ ತಾತ್ಪರ್ಯ ಅಂದರೆ, ಶಬ್ದಶಾಸ್ತ್ರದಲ್ಲಿಯೂ ವೇದ ವೇದಾಂಗಗಳಲ್ಲಿಯೂ ಅವನು ಪಾರಂಗತನಾಗಿರಬೇಕು. ಶ್ರೋತ್ರಿಯ ಎಂಬ ಶಬ್ದಕ್ಕೆ ಅರ್ಥ ವಿದ್ವಾಂಸ ಅಂತ ಅರ್ಥ. ವೇದ ವೇದಾಂಗ ಪಾರಂಗತ ಮತ್ತು ಬ್ರಹ್ಮನಿಷ್ಠ ಅಪರೋಕ್ಷ ಸಾಕ್ಷಾತ್ಕಾರಿಯೂ ಅವನಿರಬೇಕು. ಬ್ರಹ್ಮ ಸಾಕ್ಷಾತ್ಕಾರವೇ ಅವನಿರಬೇಕು. ಬರೀ ಪರೋಕ್ಷ ಜ್ಞಾನ ಶಾಸ್ತ್ರದಿಂದ ಆಗುವುದು. ಅಪರೋಕ್ಷ ಜ್ಞಾನ ಅಂದರೆ ಅನುಭವ, ಅದು ಗುರುವಿನ ಕೃಪೆ ಮೇರೆಗೆ ಶಕ್ತಿಪಾತದಿಂದ ಆಗುತ್ತದೆ ಅಥವಾ ಈತನ ಉಜ್ವಲ ಭೂಮಿಕೆ ಎಂದು ಆಗುತ್ತದೆ. ತಸ್ಮೈ ಸ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಸಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚ ತಾಂ ತತ್ವತೋ ಬ್ರಹ್ಮವಿದ್ಯಾಂ. ಆ ಶರಣಾಗತನನ್ನು ಕುರಿತು ಬ್ರಹ್ಮವಿದ್ಯೆಯನ್ನು ಗುರು ಹೇಳುವನು. ಆ ಶರಣಾಗತನಾದ ಶಿಷ್ಯನು ಹೇಗಿರಬೇಕು? ಪ್ರಶಾಂತ ಚಿತ್ತಾಯ, ಚಿತ್ತದಲ್ಲಿ ಹೊಯ್ದಾಟ ಇರಲಿಕ್ಕೂಡ್ದು, ಮನಸ್ಸು ಚಂಚಲವಾಗಿ ಇರಲಿಕ್ಕೂಡ್ದು. ಚಂಚಲ ಮನಸ್ಸು ಯಾವುದಕ್ಕೆ ಹೇಳ್ತಾರೆ? ವಿಷಯಾಭಿಲಾಷೆ ಯಾವ ಮನಸ್ಸಿಗೆ ಇದೆಯೋ ಅದು ಚಂಚಲವಾಗಿ ಇರೋದು. ಅದು ಹಡಿಬೇಕು, ಇದು ಪಡಿಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು, ಅದು ಹೊಂದಬೇಕು, ಇದು ಹೊಂದಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಹೀಗೆ ಚಂಚಲವಾಗಿ ಇರೋದು. ಹಾಗೆ ಇರದೆ ಒಂದು ತತ್ವದ ಗುರಿ ಹಿಡ್ಕೊಂಡೇ ಇದ್ದ ಮನಸ್ಸು ಪ್ರಶಾಂತವಾಗಿರೋದು. ವಿರಕ್ತವಾಗಿರುವಂತಹ ಮನಸ್ಸು ಪ್ರಶಾಂತವಾಗಿ ಅದಕ್ಕೆ ಅತ್ತ ಇತ್ತ ಓಡಲು ಯಾವ ವಿಷಯದ ಅಪೇಕ್ಷೆ ಇರುವುದಿಲ್ಲ. ಅದರಿಂದ ಅದು ಇದ್ದಲ್ಲೇ ಇದೆ. ಹೀಗೆ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ, ಮನುಜಯ ಯಾವ ಆತ್ಮಿಗೆ ಇದೆಯೋ, ಬಾಹ್ಯ ಇಂದ್ರಿಯ ಯಾವ ಆತ್ಮಿಗೆ ಇದೆಯೋ, ವಿಷಯದಲ್ಲಿ ನಿಸ್ಸಾರತ್ವದ ಅನುಭವ ಯಾವ ಆತ್ಮಿಗೆ ಚೆನ್ನಾಗಿ ಉಂಟಾಗಿದೋ, ಅಂಥ ಶರಣಾಗತನಾದ ಶಿಷ್ಯನಿಗೆ ಈ ಬ್ರಹ್ಮವಿದ್ಯೆಯ ದಾನ ಬ್ರಹ್ಮನಿಷ್ಠೆ ಮಾಡ್ತಾನೆ. ಏನಾಕ್ಷರಂ ಪುರುಷಂ ವೇದ ಸತ್ಯಂ, ಯಾವ ಬ್ರಹ್ಮವಿದ್ಯೆಯಿಂದ ಆ ಅಕ್ಷರ ಅಂದ್ರೆ ಅವಿನಾಶಿ ಪೂರ್ಣವಾಗಿರುವಂತಹ ಪರಬ್ರಹ್ಮ ಸ್ವರೂಪ ನಿಜವಾಗಿಯೂ ಆ ಶಿಷ್ಯನು ತಿಳಿಯುವನು, ಸಾಕ್ಷಾತ್ಕರಿಸಿಕೊಳ್ಳಬಲ್ಲನು. ಅಂಥ ಬ್ರಹ್ಮವಿದ್ಯೆಯನ್ನು ತತ್ವತಃ ಪ್ರವಾಚ ಇದ್ದದ್ದಿದ್ದಾಗೆ ಮುಚ್ಚುಮರೆ ಇಲ್ಲದೆ ಗುರುಗಳು ತಿಳಿಸ್ತಾರೆ. ಹೀಗೆ ಈ ಉಪನಿಷತ್ತು ತನ್ನ ಹೆಸರಿನಿಂದಲೇ ಗುರುಗಣ್ಯವಾದದ್ದಿದು ಎಂಬುದಾಗಿ ಉಪ ಎಂಬ ಮೊದಲನೇ ಉಪಸರ್ಗದಿಂದಲೇ ತಿಳಿಸುತ್ತೆ. ತನ್ನ ಹೆಸರಿಗೆ ಕೂಡಿರುವ ಈ ಉಪ ಎಂಬ ಪ್ರಥಮದ ಉಪಸರ್ಗದಿಂದ ಈ ಉಪನಿಷತ್ತು ಅಂದರೆ ಬ್ರಹ್ಮವಿದ್ಯೆಯು ಗುರುಗಣ್ಯ ಎಂಬುದಾಗಿ ತಿಳಿಸುತ್ತೆ. ಕರೋಲಿ ನಾನಾ ಸಾಯಾಸ ಕೇಲ ಚೌದ ವಿದ್ಯಾಂತ ಅಭ್ಯಾಸ ವೃದ್ಧಿ ಸಿದ್ಧಿ ಸಾವಕಾಶ ತರಿ ಗುರುಕೃಪೇನ ಕಾನೂನಿ ಭವತರಣೋಪಾಯತೋ ನಾಯಿ ಸಂಪುತ್ರ ಹೇಳ್ತಾರೆ. ಅಪ ಅನೇಕ
ಪ್ರಯತ್ನ ಮಾಡಿ ಶ್ರಮಪಟ್ಟು 14 ವಿದ್ಯೆಗಳ ಪ್ರಾವೀಣ್ಯ ಪಡೆದರೂ ವೃದ್ಧಿ ಸಿದ್ಧಿ ಉಂಟಾದರೂ ಸರಿ ಗುರುಕೃಪೆಯಿಂದಾಗಿ ಇಷ್ಟಾದರೂ ಏನೇನು ಕಡಿಮೆ ಇಲ್ಲ ಎಂದು ತೋರಿದ್ರು ಗುರುಕೃಪೆಯ ಹೊರತಾಗಿ ಈ ಭವತರಣೋಪಾಯ ಇಲ್ಲ, ಬ್ರಹ್ಮವಿದ್ಯೆಯ ಲಾಭವಿಲ್ಲ, ಜ್ಞಾನ ಪ್ರಾಪ್ತಿ ಇಲ್ಲ ಎಂದು ಸಮರ್ಥ ಹೇಳಿಕೆಯೂ ಇದೆ. ಹೀಗಿರೋದ್ರಿಂದ ಈ ಉಪನಿಷತ್ನಲ್ಲಿ ಇರುವ ಪ್ರಥಮ ಉಪಸರ್ಗದ ಉಪ ಎಂಬ ಉಪಸರ್ಗದ ಅರ್ಥ ಅಂದ್ರೆ ಗುರುಪದೇಶ ಲಬ್ಧವಾ ಇತಿ. ಈ ಗುರುಪದೇಶದಿಂದ ಇದನ್ನು ಪಡೆದ ಮೇಲೆ ಆತ್ಮ ಸಾಕ್ಷಾತ್ಕಾರ ಉಪಸ್ಥಿತತ್ವ ಬ್ರಹ್ಮವಿದ್ಯಾ ಈ ನಿಶ್ಚಯನ ತನ್ನಿಷ್ಠತೆಯ ಪರಿಶೀಲಯಂತಿ ದೃಷ್ಟಾನುಶ್ರವಿಕ ವಿಷಯ ವಿತೃಷ್ಣಾಹ ಸಂತಃ ತೇಷಾಂ ಅವಿದ್ಯಾಲಯೇ ಸಂಸಾರ ಬೀಜಸ್ಯ ಸತ್ ವಿಷಯನಕರ್ತ್ರಿ ಶಿಥಲಯಿತ್ರಿ ಅವಸಾದಯಿತ್ರಿ ವಿನಾಶಯಿತ್ರಿ ಅಥವಾ ಪೂರ್ವೋಕ್ತ ವಿಶೇಷಣ ವಿಶಿಷ್ಟಾನ ಮೋಕ್ಷೂಣಾಂ ಬ್ರಹ್ಮಗಮಯತ್ರಿ ಇತಿ. ಆ ಬ್ರಹ್ಮವಿದ್ಯೆ ಲಾಭ ಆದ ಮೇಲೆ ಶ್ರವಣಂತು ಗುರೋಃ ಪೂರ್ವಂ ಮನನಂ ತದನಂತರಂ ನಿಜಿಧ್ಯಾಸನೇತ್ಯಾಹು ಪೂರ್ಣಬೋಧಸ್ಯ ಲಕ್ಷಣ. ಪ್ರಥಮ ಶ್ರವಣ ಪರೋಕ್ಷ, ಆಮೇಲೆ ಅದರ ನಿಶ್ಚಯ ಉಂಟು ಮಾಡಿಕೊಳ್ಳುವುದಕ್ಕಾಗಿ ಯುಕ್ತಿ ಪ್ರವೃತ್ತಿಗಳಿಂದ ಮನಸ್ಸಿಗೆ ಒಡಂಬಡಿಸು ನಿಶ್ಚಯ ಉಂಟಾಗುವಂತೆ ಮಾಡಿ, ಆಮೇಲೆ ನಿಶ್ಚಯ ಉಂಟಾದ ಮೇಲೆ ಆ ಗುರಿಯೇ ಬಲಿಯುವುದಕ್ಕಾಗಿ ನಿಜಿಧ್ಯಾಸ ಮಾಡಬೇಕು. ಇದು ಸುಳ್ಳು ಅಂತ ಗೊತ್ತಾಗಿ ಇದರಲ್ಲಿ ಇರುವ ಆಸಕ್ತಿ ತಪ್ಪುವುದ ಮೇಲೆ ಅದರ ಹೊರತಾಗಿ ಇನ್ನೊಂದು ಸತ್ಯವಿಲ್ಲ ಎಂದು ದೃಢ ನಿಶ್ಚಯ ಆದ ಮೇಲೆ ಅದನ್ನೇ ಹಂಬಲಿಸುತ್ತಾ ಹೋಗುವಂತಹ ಮನಸ್ಸು ಆಮೇಲೆ ನಿಜಧ್ಯಾಸಕ್ಕೆ ಅರ್ಹವಾಗುತ್ತೆ. ಅದೇ ನಿಜ ನಿಶ್ಚಯ ಈ ಉಪಸರ್ಗ ಮುಂದೆ ಇದೆ. ನಿಶ್ಚಯನ ತನ್ನಿಷ್ಠತೆಯ ಪರಿಶೀಲಯಂತೆಯೇ ನಿಶ್ಚಯ ಉಂಟಾದ ಮೇಲೆ ಅದರ ನಿಷ್ಠೆ ನಿತಾಂತ ನಿಷ್ಠೆಯಿಂದ ಯಾರು ಅದರ ಅಭ್ಯಾಸ ನಿಧ್ಯಾಸ ಮಾಡುವರೋ ಹೇಗೆ ದೃಷ್ಟಾನುಶ್ರವಿಕ ವಿಷಯ ವಿತೃಷ್ಣ ದೃಷ್ಟ ಆನುಶ್ರವಿಕ ಈ ಜಗತ್ತಿನಲ್ಲಿ ಇರುವುದು ಮತ್ತು ಸ್ವರ್ಗಾದಿ ಲೋಕಗಳಲ್ಲಿ ಇರುವಂತಹದ್ದು ಹೆಚ್ಚು ಕಾಮ ಸುಖಂ ಲೋಕೆ ಹೆಚ್ಚು ದಿವ್ಯಂ ಮಹತ್ ಸುಖಂ. ಈ ಇಹ ಪರ ಲೋಕಗಳಲ್ಲಿ ಇರುವಂತಹ ವಿಷಯ ಭೋಗದ ದೃಷ್ಟಿ ತೊಡೆದವರು ಯಾರೋ ಆ ವಿಷಯಗಳಲ್ಲಿ ತುಂಬಾ ವೈರಾಗ್ಯ ಯಾರಿಗೆ ಉಂಟಾಗಿದ್ದು ಅಂಥವರ ಅವಿದ್ಯಾದಿಯ ನಿರಸನದಿಂದ ಸಂಸಾರ ಬೀಜವು ನಷ್ಟವಾಗುತ್ತಿರಲಾಗಿ ಎಲ್ಲ ವಾಸನಾ ಕ್ಷಯ ಆದ ಮೇಲೆ ಬ್ರಹ್ಮ ಪ್ರಾಪ್ತಿ ಆಗುತ್ತೆ. ಈ ಉಪನಿಷತ್ ಏನ್ ಮಾಡುವುದು ಅಂದ್ರೆ ಇಂಥ ಜ್ಞಾನ ವೈರಾಗ್ಯ ಸಂಪನ್ನರಾದ ಆ ಮೋಕ್ಷಗಳ ಸಂಸಾರ ಬೀಜದ ಅಜ್ಞಾನ ಸಂಸಾರ ಬೀಜ ರೂಪವಾಗಿರುವಂತಹ ಅಜ್ಞಾನ ಈ ಅಜ್ಞಾನದಿಂದಲೇ ವಾಸನೆ ವಿಷಯ ವಾಸನೆ ಅದರಿಂದಲೇ ಸಂಸಾರ ಅಂದ್ರೆ ಜನ್ಮ ಮರಣ. ಹೀಗಿರೋದ್ರಿಂದ ಸಂಸಾರ ಬೀಜಕ್ಕೆ ಕಾರಣವಾಗಿರುವಂತಹದ್ದು ಯಾವ ಅಜ್ಞಾನವೋ ಆ ಅಜ್ಞಾನವನ್ನು ಈ ಉಪನಿಷತ್ತು ಎಂಬುದು ಬ್ರಹ್ಮವಿದ್ಯೆ ಎಂಬುದು ವಿಶ್ರಣ ಕರ್ತಿ ಮೊದಲು ಶಿಥಿಲ ಇದ್ರೆ ಶಿಥಿಲ ಮಾಡುವುದು ಹಾಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಮುಂದೆ ಹೋದ್ರೆ ಅವಸಾದ ಇತ್ರಿ ವಿನಾಶ ಇತ್ರಿ ನಷ್ಟಪಡಿಸಿ ಅಥವಾ ಪೂರ್ವೋಕ್ತ ವಿಶೇಷಣ ವಿಶಿಷ್ಟಾನಾಂ ಮೋಕ್ಷೂಣಾಂ ಬ್ರಹ್ಮಗಮಯತ್ರಿ. ಹೀಗೆ ಪೂರ್ವೋಕ್ತ ಅಂದ್ರೆ ಈಗ ಹೇಳಿರುವಂತಹ ವಿಶೇಷಣಗಳಿಂದ ಕೂಡಿಕೊಂಡಿರುವ ಮೋಕ್ಷಗಳಿಗೆ ನಿಜಿಧ್ಯಾಸದಿಂದ ಸಾಕ್ಷಾತ್ಕಾರ ಉಂಟು ಮಾಡಿ
ಬ್ರಹ್ಮಸ್ವರೂಪದ ಕಡೆಗೆ ತಗೊಂಡು ಹೋಗುವಂಥದ್ದು, ಬ್ರಹ್ಮಸ್ವರೂಪದಲ್ಲಿ ಐಕ್ಯ ಪಡಿಸುವಂಥದ್ದು ಯಾವುದೋ ಅದೇ ಉಪನಿಷತ್ತು, ಇದೇ ಊರ್ಧ್ವಾಮನಾಯ ಎಂತಲೂ ಹೇಳಲ್ಪಡಬೇಕು, ವೇದಾಂತ ಎಂತಲೂ ಹೇಳಲ್ಪಡಬೇಕು. ವೇದಾಂತ ಸಮೋಪಾಶ್ರಯ ಆಂಜನೇಯ ಹೇಳ್ತಾ ಇದ್ದಾನೆ, ಅನಾಯಾಸೇನೈನಾಹಂ ಮುಚ್ಚೇಯಂ ಭವಂಹಾತ್ ಕೃಪಯಾವದಮೇ ರಾಮೋ ವೀರಮುಕ್ತೋ ಭವಾಮಿ. ಅನಾಯಾಸದಿಂದ ಭವಬಂಧನದಿಂದ ನಾನು ಮುಕ್ತನಾಗಿ ಈ ಭವಸಾಗರದಿಂದ ಪಾರಾಗುವುದಕ್ಕಾಗಿ ಏನಾದರೂ ಸುಲಭ ಉಪಾಯ ಹೇಳ್ಕೊಡು, ನಿಮ್ಮ ಸ್ವರೂಪ ತಿಳ್ಕೊಂಡೇ ಮೋಕ್ಷ ಎಂಬುದು ಸಿಗ್ತದೆ ಎನ್ನುವುದಾಗಿ ಶ್ರುತಿಶಾಸ್ತ್ರದ ಅಭಿಪ್ರಾಯವಿದೆ. ಆದ್ದರಿಂದ ನಾನು ವಿನೀತನಾಗಿ ನಾನು ಆ ಮೋಕ್ಷವನ್ನು ಪಡಿಬೇಕು ಎಂಬ ದೊಡ್ಡ ಲವಲವಿಕೆಯಿಂದ ಕೇಳುತ್ತಿದ್ದೆ. ವೇದಾಂತೇ ಸುಪ್ರತಿಷ್ಠೋ, ನಾನು ವೇದಾಂತದಲ್ಲಿ ಅಂದರೆ ಉಪನಿಷತ್ತುಗಳಲ್ಲಿ ಸುಪ್ರತಿಷ್ಠಿತನಾಗಿದ್ದೇನೆ. ವೇದಾಂತನ ಸಮ ವೇದಾಂತದ ಆಶ್ರಯ ಮಾಡಿ, ವೇದಾಂತದ ಆಶ್ರಯ ಮಾಡಿದರೆ ನಿನಗೆ ನನ್ನ ಪ್ರಾಪ್ತಿ ಸಹಜವಾಗಿಯೂ ಸುಲಭವಾಗಿಯೂ. ಸಹಜ ಅಂದರೆ ಇದ್ದ ಆತ್ಮಸ್ವರೂಪವೇ, ಆತ್ಮಸ್ವರೂಪ ಪ್ರಾಪ್ತಿಗಾಗಿ ಎಲ್ಲಾದರೂ ಹೋಗಬೇಕು ಅಂತಿಲ್ಲ. ನಮೋಖೋ ನಭಸಪೃಷ್ಠೆ ನ ಪಾತಾಲೇನ ಭೂತಲೆ ಅಜ್ಞಾನ ಹೃದಯ ಗ್ರಂಥಿ ನಾಶೋ ಮೋಕ್ಷ ಇತಿ ಸ್ವರ್ಗ. ಮೋಕ್ಷ ಎಲ್ಲಾದರೂ ಆಕಾಶದಲ್ಲಿ, ಪಾತಾಳದಲ್ಲಿ, ಗುಡ್ಡದ ಮೇಲೆ, ಗುಹೆಯಲ್ಲಿ ಅಥವಾ ಎಲ್ಲಾದರೂ ಒಂದು ಅಡಿಕೊಂಡಿದೆ ಅದನ್ನು ಶೋಷಿಸಬೇಕು ಅಂತಿಲ್ಲ. ಅದು ಬೇರೆ ಕಡೆಗಿಲ್ಲ. ಅಜ್ಞಾನ ಹೃದಯ ಗ್ರಂಥಿ ನಾಶೋ ಮೋಕ್ಷ ಇತಿ ಸ್ಮೃತ. ಅಜ್ಞಾನದಿಂದ ಈ ದೇಹದಲ್ಲೇ ನಾನು ಎಂಬುವಂತಹ ಒಂದು ಕಲ್ಪನೆ ಉಂಟಾಗಿದೆಯಲ್ಲ, ಇದೇ ಚಿಜ್ಜದ ಗ್ರಂಥಿ. ನಾನು ಎಂಬುವಂಥದ್ದು ಚಿತ್ತು, ಜ್ಞಾನ ರೂಪ. ದೇಹ ಎಂಬುದು ಜಡ. ಈ ಎರಡು ಸೇರಿ ನಾನು ದೇಹ ಎಂಬ ಕಲ್ಪನೆ ಏನಿದೆಯೋ ಅದೇ ಒಂದು ಈ ಜಡ ಚೇತನದ ಅಧ್ಯಾಸ. ಆ ಅಧ್ಯಾಸ, ಆ ಚಿಜ್ಜರ ಗ್ರಂಥಿ, ಇದೇ ಒಂದು ಗಂಟು. ಅದನ್ನ ನಷ್ಟಪಡಿಸ್ಬಿಟ್ರೆ, ಅಜ್ಞಾನ ಹೋಗಿಬಿಟ್ರೆ, ಚಿತ್ ಬೇರೆ ಆಗಿ, ಅಚಿತ್ ಬೇರೆ ಆಗಿ, ತಾನು ಚಿತ್ ಸ್ವರೂಪ ಅಂತ ತಿಳ್ಕೊಂಡು ಅಚಿತ್ ಎಂಬುದಕ್ಕೆ ಅಸ್ತಿತ್ವವೇ ಇಲ್ಲದೆ ಹೋದ್ಮೇಲೆ ಅದ್ವಿತೀಯನಾಗಿ ಉಳಿಯುವುದೇ, ಅನಂದಘನ ರೂಪನಾಗಿ ಇರೋದೇ ಮೋಕ್ಷ. ಅದು ಬೇರೆ ಕಡೆಗಿಲ್ಲ. ಚಾಮೀರ ಚಾಮೀಕರಂ ಪಂಥಗತಂ ಯಥಾಜ್ಞಾನ. ಯಾವುದಾದ್ರೂ ಒಂದು ಕೊಳ್ಳಿಗೆ ಹಾಕುವ ಸರ ಬೇರೆ ಯಾವುದಾದ್ರೂ ಒಂದು ಆಭರಣ ಇದ್ರೆ ಅದು ಕಂಠದಲ್ಲೇ ಇರುತ್ತೆ, ಆದರೆ ಮರೆತು ಹೋಗಿ ಎಲ್ಲಿ ಇಟ್ನೋ ಏನೋ ಅಂತ ಮನೆ ತುಂಬಾ ಹುಡುಕಾಡುವಂತೆ ತನ್ನ ಒಳಗೇ ಇದೆ, ತಾನೇ ಅದು. ಆದರೆ ಅದ ಅರಿವು ಇರದೇ ಇರೋದ್ರಿಂದ ಹತ್ತ ಇತ್ತ ತಿರುಗಾಡುತ್ತ ಸುಖ ತಾನಾಗಿದ್ದು ಕೂಡ ಬಾಹ್ಯ ಪದಾರ್ಥಗಳಲ್ಲಿ ಇದೆ ಎಂಬ ಕಲ್ಪನೆ ಮಾಡಿಕೊಂಡು ಅದರಿಂದ ಸುಖ ಆಗ್ತದೆ, ಇದರಿಂದ ಸುಖ ಆಗ್ತದೆ ಅಂತ ಅನೇಕ ಜನ್ಮ ಎತ್ತಿ ಸತ್ತು ಹುಟ್ಟಿ ಹೀಗೆ ಬಂದು ಬೆಂಡಾಗಿ ಪಾಪ ಈ ಜೀವಿ ಬಳಲುತ್ತಿ ಪ್ರಾಪ್ತ ಆಗುವುದು ಸ್ವರೂಪಾವಸ್ಥಿತಿ ಮುಕ್ತಿ ತದ್ಭ್ರಂಶೋ ಹಂತದೆ. ಸ್ವರೂಪಾವಸ್ಥಿತಿ ಮುಕ್ತಿ, ತನ್ನ ಸ್ವರೂಪದಲ್ಲಿ ಇರುವಂತದ್ದೇ ಮುಕ್ತಿ. ಮತ್ತು ಬೇರೆ ಕಡೆಗೆ ಎಲ್ಲಾದರೂ ಮುಕ್ತಿ ಇದೆ ಅಂತ ಮೋಕ್ಷ ಇದೆ ಅಂತ ಇಲ್ಲ. ಹೀಗೆ ಶ್ರೀರಾಮ ಪರಬ್ರಹ್ಮ ರೂಪ, ರಾಮಏವ ಪರಬ್ರಹ್ಮ ವೇದಾಂತ ವೇತ್ಯ ಪುರಾಣ ಪುರುಷೋತ್ತಮ ಶ್ರೀ ರಾಮಚಂದ್ರ. ಹೀಗೆ ವೇದಾಂತದಲ್ಲಿಯೇ ಅವನು ಇರೋನು,
ಉಪನಿಷತ್ನಲ್ಲೇ ಇದು. ಉಪನಿಷತ್ತಿನ ನಾಲ್ಕು ವಾಕ್ಯಗಳು ಇದ್ದಾವೆ. ಪ್ರಜ್ಞಾನಂದನೋ ಏನೇ ಶುಣೋತಿ ಜಿಘ್ರತಿ ವ್ಯಾಕರೋತಿ ಚೋ ಸ್ವಾಧ್ಯಸ್ವಾದು ವಿಜಾನಾತಿ ತತ್ಪ್ರಜ್ಞಾನಮುತೀರಿತಂ ಚತುರ್ಮುಖೇಂದ್ರದೇವೇಷು ಮನುಷ್ಯಾಶ್ವಗವಾದಿಷು ಚೈತನ್ಯಮೇಕಂ ಬ್ರಹ್ಮ ಅತಃ ಪ್ರಜ್ಞಾನಂ ಬ್ರಹ್ಮಮಯ್ಯಪಿ. ಪ್ರಜ್ಞಾನಂ ಬ್ರಹ್ಮ ಐತರೇಯ ಉಪನಿಷತ್ತಿನ ವಾಕ್ಯ. ಇದು ಋಗ್ವೇದ. ಯಾವುದ್ರಿಂದ ನಾವು ಯಾವ ತಿಳುವಳಿಕೆಯಿಂದ ಅರಿವಿನಿಂದ ವ್ಯವಹರಿಸುತ್ತೀವೋ, ಕೇಳ್ತೀವಿ, ಮೂಸ್ತೀವಿ, ರುಚಿಸ್ತೀವಿ, ಸ್ಪರ್ಶಿಸುತ್ತೀವಿ, ನೋಡ್ತೀವಿ, ಆ ಅರಿವು ನಾನೆಂಬ ಅರಿವು, ನಾನೆಂಬ ಈ ತನ್ನ ಸ್ಮೃತಿಗೆ ಕಾರಣವಾಗಿ ಇರುವ ತನ್ನ ಅರಿವಿನ ರೂಪ, ರೂಪ ತಿಳಿವು, ಆ ಬ್ರಹ್ಮಾದಿ ಪಿಟೀಲಿಕಾಂತವರಿಗೆ ಬ್ರಹ್ಮದೇವನಿಂದ ಇರಿವಿಲಾಗಾಯಿತು. ಇರುವವರಿಗೆ ಒಂದೇ ನಮನೆ ಇದೆ. ನಾನು ಇರದೇ ಇದ್ರೆ ಅರಿವು ಉಂಟಾದೀತ, ನಾನು ನೋಡುತ್ತೇನೆ ಅಂತ ಹೇಳಬೇಕಾದ್ರೆ ಮೊದಲು ನಾನು ಅಂತ ಸ್ಪಷ್ಟವಾಗಿದೆ, ಆಮೇಲೆ ನೋಡುವ ಕ್ರಿಯೆ. ಹಿಂಗಿರೋದ್ರಿಂದ ಮೊದಲು ನಾನು ಬೇಕು. ನಾನು ಎಂಬ ಸ್ಮೃತಿ ಉಂಟಾಗಲಿಕ್ಕೆ ಯಾವಾತನ ಸ್ಮೃತಿ ಇದು, ಅವನು ಇರಬೇಕಾಯ್ತಲ್ಲ. ಹೀಗೆ ತನ್ನ ಸ್ವರೂಪ ಅರಿವಿನ ರೂಪ. ಚತುರ್ಮುಖೇಂದ್ರ ದೇವೇಶು ಮನುಷ್ಯಾಶ್ವಗವಾದಿಷು ಚೈತನ್ಯಮೇಕಂ ಬ್ರಹ್ಮ ಅತಃ ಪ್ರಜ್ಞಾನಂ ಬ್ರಹ್ಮ ಮನ್ಯತೆ. ಹೀಗೆ ಈ ಅರಿವಿನ ರೂಪವಾಗಿರುವಂತಹ ಚೈತನ್ಯ ಎಲ್ಲೆಡೆಯಲ್ಲಿಯೂ ಒಂದೇ ರೂಪವಾಗಿರುವಂತಹ ಅರಿವಿನ ಹೊರತಾಗಿ ಮತ್ತೆ ಯಾವುದೂ ಇಲ್ಲ. ಚಿದ್ಧೀದಂ ಸರ್ವಂ ರಾಜತೇ ರಾಜತೇ ಚ. ಈ ಎಲ್ಲದೂ ಒಂದು ಚಿತ್ ಸ್ವರೂಪ ಅಖಂಡವಾದದ್ದು. ಇದರಲ್ಲಿ ಯಾವ ಭೇದವೂ ಇಲ್ಲ. ಏನೇ ಕ್ಷತೆ ಶೃಣೋತೀದಂ ಜಿಘ್ರತಿಂ ವ್ಯಾಕರೋತಿ ಚೋ. ಹೇಳೋದು, ಕೇಳೋದು, ನಡೆಯೋದು, ಹೋಗೋದು, ಬರೋದು, ವ್ಯವಹರಿಸುವುದು ಎಲ್ಲವೂ ಏನ ಯಾವ ಜ್ಞಾನದಿಂದ ಉಂಟಾಗೋದು? ಸ್ವಾದು ಸ್ವಾದು ವಿಜಾನಾತಿ, ರುಚಿ, ಕಣಿ, ಸಿಹಿ, ಉಪ್ಪು, ಖಾರ ಮುಂತಾದ ಎಲ್ಲ ಪರಿಜ್ಞಾನ ಯಾವುದರಿಂದ ಆಗೋದು? ಅದೇ ಜ್ಞಾನ, ಅರಿವು, ಚಿದ್ರೂಪ. ತತ್ ಪ್ರಜ್ಞಾನ ಮುದೀರಿತು, ಅದಕ್ಕೆ ಪ್ರಜ್ಞಾನ ಅಂತ ಹೇಳಿದೆ. ಆ ಪ್ರಜ್ಞಾನ ಚತುರ್ಮುಖೇಂದ್ರ ದೇವೇಶು ಮನುಷ್ಯಾಶ್ವಗವಾದಿಷು. ಚತುರ್ಮುಖ ಅಂದ್ರೆ ಬ್ರಹ್ಮದೇವ, ಮನುಷ್ಯ, ಅಶ್ವ, ಗಜ, ಪಶು, ಪಕ್ಷಿ, ತಿರಿಯನಿ ಯೋನಿ ಎಷ್ಟು ಇದೆಯೋ ಅವುಗಳಲ್ಲಿ ಎಲ್ಲ ಕ್ರಿಮಿಕೀಟದವರಿಗೂ ಚೈತನ್ಯಮೇಕಂ ಬ್ರಹ್ಮ, ಒಂದೇ ಒಂದು ಚೈತನ್ಯ ಅನುಸ್ಯೂತವಾಗಿದೆ. ಅದೇ ನನ್ನಲ್ಲಿಯೂ ಕೂಡ ಇದೆ. ಅದು ಇರದಿದ್ರೆ ನನಗೆ ಯಾವುದನ್ನೂ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ನಾನು ಎಂಬ ಅರಿವು ಉಂಟಾಗುತ್ತಿರಲಿಲ್ಲ. ನಾನು ಎಂಬ ಅರಿವು ಉಂಟಾಗ್ತದೆ ಅಂತ ಆದರೆ, ಅರಿವಿನಿಂದಲೇ ಎಲ್ಲದೂ ತೋರ್ತದೆ ಅಂತ ಆದರೆ, ಆ ನಾನು ಎಂಬ ಅರಿವು ನನ್ನಲ್ಲಿ ಇರೋದ್ರಿಂದ ನಾನು ಎಂಬ ಈ ಸ್ಮೃತಿ ರೂಪವಾಗಿ ಇರುವಂತಹ ಅರಿವಿಗೂ ಅರಿವು ಆದ ನಾನು ಇದ್ದೇ ತಿರ್ಬೇಕಾಗಲ್ಲ. ಅಲ್ಲಿ ಪ್ರಜ್ಞಾನಂ ಬ್ರಹ್ಮಮಯ್ಯತಿ, ಆ ಪ್ರಜ್ಞಾನ ರೂಪವಾಗಿರುವಂತಹ ಬ್ರಹ್ಮ ನನ್ನ ಸ್ವರೂಪ. ಚೈತನ್ಯಮೇಕಂ ಬ್ರಹ್ಮಾತ ಪ್ರಜ್ಞಾನಂ ಬ್ರಹ್ಮಮಯ್ಯತಿ. ಹೀಗೆ ಆ ಚೈತನ್ಯ ರೂಪವಾಗಿರುವಂತಹ ಬ್ರಹ್ಮ ನನ್ನ ಸ್ವರೂಪವೇ ಸರಿ. ಇದು ಪ್ರಜ್ಞಾನಂ ಬ್ರಹ್ಮ ಎಂಬುವಂತಹ ವಾಕ್ಯ. ಪರಿಪೂರ್ಣ ಪರಾತ್ಮಾಸ್ಮಿನ್ ದೇಹೇ ವಿದ್ಯಾಧಿಕಾರಿಣಿ
बुद्धे साधुतया स्थित्वा स्फुरन् अहम् दीर्यते। मुंदे बृहदारण्यकत अहम् ब्रह्मास्मि वाक्यम् यजुर्वेदायजुर्वेद ब्रह्मवा इदमग्रासीत् एकमेवा द्वितीयम् तत् आत्मानमेवावेदाहम् ब्रह्मास्मीति। हीगे परिपूर्ण परात्मास्मिन् देहे विद्याधिकारी विद्याधिकारी अंद्रे आत्मविद्ये ब्रह्मविद्ये ತಿಳ್ಕೊಂಡು ಅದನ್ನು ಅಳವಡಿಸಿಕೊಳ್ಳಿಕ್ಕೆ ಯೋಗ್ಯವಾಗಿರುವಂಥ ಈ ದೇಹದಲ್ಲಿ ಆ ಪರಿಪೂರ್ಣ ಪರಮಾತ್ಮನು ಬುದ್ಧಿಗೆ ಸಾಕ್ಷಿಯಾಗಿ ನಿಂತು ಯಾವಾಗ ಸ್ಫುರಿಸುವನೋ ಆಗ ಅಹಂ ಇತಿ ಇದೆ ನಾನು ಎಂಬ ಅರಿವು स्वतः पूर्ण परात्मात्र ब्रह्म शब्दे न वर्णिता तन्नष्टके ताने पूर्णवागिरुवंथ परमात्मने ब्रह्म शब्द अहम् ब्रह्म अस्मि अस्मि चैत्य परामर्शस्तेन ब्रह्म स्वामित्यम्। हीगे नानो आ ಬುದ್ಧಿಗೂ ಸಾಕ್ಷಿ ಇರುವಂತಹ ನಾನೆಂಬ ಅರಿವಿಗೂ ಅರಿವಾದ ಸ್ವತಃ ಪೂರ್ಣವಾದ ಸ್ವಯಂ ಪ್ರಕಾಶವಾದ ಪರಬ್ರಹ್ಮ ಪರಮಾತ್ಮನೇ ಸರಿ ಎಂಬುವಂತಹ ಈ ನಿಶ್ಚಯ ತನ್ನನ್ನು ತಾನು ಅರಿತುಕೊಳ್ಳುವ ಒಂದು ಸಂವೇದನೆ ಅನುಭವ ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯದಿಂದ ಆಮೇಲೆ ತತ್ವಮಸಿ ಎಂಬ ಸಾಮವೇದದ ಮಹಾವಾಕ್ಯ ಇದು ಛಾಂದೋಕ್ಯದಲ್ಲಿದೆ। ನವಕೃತ ಉಪದೇಶ ಒಂಬತ್ತು ಸಾರಿ ತನ್ನ ಮಗನಿಗೆ ಉಪದೇಶಿಸಿದ್ದು ಶ್ವೇತಕೇತೋ ತತ್ ಸತ್ಯಂ ಸಾತ್ಮ ತತ್ವಮಸಿ ಅದೇ ಸತ್ಯ ಶ್ವೇತಕೇತುವಿನಿಗೆ ಹೇಳಿದ್ದು ಅವನ ತಂದೆ ಅದೇ ಸತ್ಯ ಅದೇ ನೀನು ಏಕಮೇವಾ ದ್ವಿತೀಯಂ ಸನ್ ನಾಮರೂಪ ವಿವರ್ಜಿತಂ ಸೃಷ್ಟೇ ಪುರಾಧನಾಪ್ಯಸ್ಯ ತಾದೃಶ್ವಂತೈತಿ ಸ್ವಗತ ಸಜಾತೀಯ ವಿಜಾತೀಯ ಯಾವ ಭೇದವೂ ಇಲ್ಲದೆ ದೇಶ ಕಾಲ ವಸ್ತು ಮುಂತಾದ ಯಾವ ಗಡಿ ಪರಿಚ್ಛೇದ ಇಲ್ಲದೆ ಒಂದೇ ಒಂದು ಏಕರಸವಾಗಿರುವಂತಹ ಏಕಮೇವ ದ್ವಿತೀಯ ಬ್ರಹ್ಮ ಸೃಷ್ಟಿ ಪೂರ್ವದಲ್ಲಿ ಹೇಗಿತ್ತು ಈಗಲೂ ಅದು ಹಾಗೆಯೇ ಏಕೆಂದರೆ ಸತ್ಯವಸ್ತು ಯಾವತ್ತು ಒಂದೇ ನಮೂನಿ ಇರುವಂಥ ಮಾರ್ಪಡುವುದು ಬದಲಾಗುವುದು ಇದು ಮಿಥ್ಯೆ ಅದರಿಂದಲೇ ಮಿಥ್ಯೆಗೆ ನಾಶವಿದೆ ಸತ್ಯಕ್ಕೆ ನಾಶವಿಲ್ಲ ಅದು ಯಾವತ್ತು ಒಂದೇ ನಮೂನಿ ಒಮ್ಮೆ ಸೃಷ್ಟಿ ಆದರೂ ಕೂಡ ಒಡವೆಗಳಲ್ಲಿ ಚಿನ್ನದ ಒಡವೆಗಳಲ್ಲಿ ಚಿನ್ನ ಇದ್ದಂಗೆ ಈ ಕಾರ್ಯದಲ್ಲಿ ಕಾರಣ ಇದ್ದೇ ತೀರಬೇಕು ತರೆಗಳಲ್ಲಿ ಸಮುದ್ರ ಅಥವಾ ಜಲ ಕಿರಣಗಳಲ್ಲಿ ಸೂರ್ಯ ಒಡವೆಗಳಲ್ಲಿ ಚಿನ್ನ ಹೀಗೆ ಆದ ಕಾರ್ಯದಲ್ಲಿ ಆದರೂ ಅದು ಇದ್ದದಿದ್ದಂಗೆ ಇರಬೇಕು ಅದರಲ್ಲಿ ವ್ಯತ್ಯಾಸ ಆಗಿಬಿಟ್ರೆ ಅದು ವ್ಯತ್ಯಾಸ ಆಗುವಂಥದ್ದು ಕಾರ್ಯ ಅನ್ನೋದೇ ಕಾರಣವಲ್ಲ ಕಾರಣ ಆಧಾರವಾದದ್ರಿಂದ ಆಧಾರ ಹೋದ ಮೇಲೆ ಆಧೇಯ ರೂಪವಾಗಿರುವಂತಹ ಕಾರ್ಯ ಉಳಿಯುವುದಿಲ್ಲ ಚಿನ್ನವೇ ನಷ್ಟ ಆದ ಮೇಲೆ ದಾಗಿನಿ ಅಥವಾ ಒಂದು ಅಲಂಕಾರ ಅಥವಾ ಒಡವೆ ಉಳಿತಿದೆಯಾ ಉಳಿಯುವುದಿಲ್ಲ ಹಿಂಗಿರೋದ್ರಿಂದ ಕಾರಣ ತ್ರಿಕಾಲಾವಾಹಿತ
ಮೂರು ಕಾಲದಲ್ಲಿ ಎಂದೆಂದಿಗೂ ಕಾರ್ಯದ ಮೊದಲು, ಕಾರ್ಯ ಆದ ಮೇಲೆ, ಕಾರ್ಯ ಇರುವಾಗ, ಕಾರ್ಯ ಲೈಫ್ ಹೋದ ಮೇಲೆ ಅದು ಇದ್ದದ್ದಿದ್ದಾಂಗೆ. ಏಕಮೇವ ದ್ವಿತೀಯಂ ಸನ್ ನಾಮರೂಪ ವಿವರ್ಜಿತಂ ಸೃಷ್ಟೇ ಪುರಾಧುನಾತ್ಯಸ್ಯ ತಾತೃತ್ವ ಪ್ರತಿಕ್ರಿಯೆ. ಹೀಗೆ ತತ್ ತ್ವಂ ಅಸ ಮೂರು ಪದಗಳಿದ್ದಾವೆ. ತತ್ ಎಂಬ ಶಬ್ದಕ್ಕೆ ಏನು ಅರ್ಥಪ ಅಂದರೆ ಏಕಮೇವ ದ್ವಿತೀಯ ಬ್ರಹ್ಮ ನಾಮರೂಪ ವಿವರ್ಜಿತವಾಗಿರುವಂತಹ ಬ್ರಹ್ಮ, ಕಾರ್ಯಶೂನ್ಯವಾಗಿರುವಂತಹ ಬ್ರಹ್ಮ. ಮೊದಲು ಕಾರ್ಯ ಉತ್ಪನ್ನ ಆಗುವಕ್ಕಿಂತಲೂ ಮೊದಲು ಹೇಗಿತ್ತೋ ಸೃಷ್ಟಿ ಪುರ ಸೃಷ್ಟಿಯ ಪೂರ್ವದಲ್ಲಿ ಅಧುನಾಪಿ ಅಸ್ಯ ತಾದೃತ್ವ ಈಗಲೂ ಅದು ಇದ್ದದ್ದಿದ್ದಾಂಗೆ ಇದೆ ಎಂಬುದನ್ನ ತತ್ಪದ ತಿಳಿಸುತ್ತೆ. ತತ್ ಆ ಬ್ರಹ್ಮಸ್ವರೂಪ ಹೀಗಿದೆ, ಅದು ಆನಂದ ಘನರೂಪ, ಎಂದೆಂದಿಗೂ ಒಂದೇ ನಮೂನಿ ಇರುವಂಥದ್ದು, ಅದರಲ್ಲಿ ಹೆಚ್ಚು ಕಡಿಮೆ ಎಂದೆಂದಿಗೂ ಆಗೋದಿಲ್ಲ. ಅದು ಅನಂತ ಇದೆ, ಅಪಾರ ಇದೆ, ಅದು ಸ್ವಮಾತ್ರವಿದೆ. ಹೀಗೆ ಸೃಷ್ಟಿ ಪುರಾಧುನಾತ್ಯಸ್ಯ ತಾತೃತ್ವ ತದಿತೀರಿತಿ ಶ್ರೋತುರ್ದೇಹೇಂದ್ರಿಯಾತೀತಂ ವಸ್ತುತ್ವ ತದೇರಿತಿ. ಆ ಪರಮಾತ್ಮ ಅಥವಾ ಆ ಪರಬ್ರಹ್ಮ ಸ್ವರೂಪ ಎಂದೆಂದಿಗೂ ತನ್ನಷ್ಟಕ್ಕೆ ತಾನೇ ಆನಂದ ರೂಪದಿಂದ ಪೂರ್ಣಗೊಂಡು ಇರುವಂಥದ್ದು ಎಂದು ತತ್ಪದದಿಂದ ಹೇಳಿ, ಆಮೇಲೆ ತತ್ ಅಂದರೆ ಅದು ನೀನು ಆಗಿದ್ದೀಯೇ ಎಂದು ಈ ತತ್ವಮಸಿ ತ್ವಂ ತದಸಿ ಎಂಬುವ ಅರ್ಥ. ತ್ವಂ ಪದ ಹೇಗೆ ಶ್ರೋತುರು ದೇಹೇಂದ್ರಿಯಾತೀತಂ ವಸ್ತುತ್ರತ್ವ ಪದೇ. ಈ ತತ್ವಮಸಿ ಮಹಾವಾಕ್ಯ ಕೇಳುವಂತಿರ್ತಾನಲ್ಲ ಗುರುಗಳಿಂದ, ಆತನು ಶ್ರೋತುರು ದೇಹೇಂದ್ರಿಯಾತೀತಂ ವಸ್ತುತ್ರತ್ವ ಪದೇ ವಸ್ತುತ್ರತ್ವ ಪದೇ. ಕೇಳುವವನ ದೇಹ, ಇಂದ್ರಿಯ, ಮನಸ್ಸು, ಜಾಗೃತ ಸ್ವಪ್ನ ಸುಷುಪ್ತಿ ಈ ಮೂರು ಅವಸ್ಥೆಗಳನ್ನು ಮೀರಿ ಇರುವಂಥದ್ದು ಒಂದು ಅವನ ಅರೂಪ ಅನಾಮ ಸ್ವರೂಪವಿದೆ. ಏಕತಾ ಗ್ರಾಹ್ಯತೆ ಸೀತಿ ತದೈಕ್ಯ ಮನುಭೂಯತ. ಹೀಗೆ ಅಸಿಪದದಿಂದ ನೀನು ಅದಾಗಿದ್ದೀಯೇ ಇದ್ದೀಯೇ ಎಂಬುದು ಅಸಿ. ಹೀಗೆ ಅಸಿಪದದಿಂದ ನೀನು ಅದಾಗಿದ್ದೀಯೇ ಅಂದ್ರೆ ಆ ಎಂದೆಂದಿಗೂ ಯಾವತ್ತೂ ಒಂದೇ ನಮೂನಿ ಇರುವಂತಹ ವಸ್ತು ಏನಿದೆಯೋ ಅದೇ ನೀನು ಆಗಿದ್ದೀಯ. ಅದರಿಂದ ನೀನು, ಅದರ ಅಂಶ ನೀನು ಎಂದಾದ ಮೇಲೆ ಅದೇ ನೀನು ಅಂತ ಅರ್ಥ. ಅಂಶ ಅಂಶಿ ಇವುಗಳಲ್ಲಿ ಭೇದಿ ಇರುವುದಿಲ್ಲ. ತೆರೆ ಎಷ್ಟು ಸಣ್ಣದಾದ್ರೂ ಸಮುದ್ರವೇ, ಚಿನ್ನದ ಆ ಆಭರಣ ಎಷ್ಟು ಸಣ್ಣದಿದ್ರೂ ಅದು ಚಿನ್ನವೇ. ಹೀಗೆ ಯಾವುದ್ರಿಂದ ಯಾವುದರ ಉತ್ಪತ್ತಿಯೋ ಅದು ಅದಾಗಿಯೇ ಇರುತ್ತೆ, ಅದರ ಹೊರತಾಗಿ ಅದಕ್ಕೆ ಇನ್ನೊಂದು ಅಸ್ತಿತ್ವ ಇರುವುದಿಲ್ಲ. ದ್ವಿತೀಯ ಕಾರಣಾಭಾವದ ಅನುಪನ್ನವಿದಂ ಜಗತ್. ಕಾರಣದ ಸತ್ತೆ ಹೊರತಾಗಿ ಅದರಿಂದ ಆಗಿರ್ತಕ್ಕ ಕಾರ್ಯ ಪೃಥಕ್ ಉಳಿಯುವುದಿಲ್ಲ ಎಂದಾದರೆ ಕಾರಣವೇ ಇದೆ. ಕಾರ್ಯ ಕಾರಣ ಸ್ವರೂಪದಿಂದ ನೋಡಿದರೆ ಕಾರಣದ ಸಾಕ್ಷಾತ್ಕಾರ. ನಾನು ನನ್ನ ಮೂಲ ಸ್ವರೂಪದ ಆ ಅರಿವಿನಿಂದ ಇದ್ಬಿಟ್ರೆ ಬ್ರಹ್ಮಣ ಆಗ್ಬಾರ್ದು. ಹೀಗೆ ಜ್ಞಾನಿಗಳು ಜಗತ್ತನ್ನ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠ ಎಲ್ಲ ಬ್ರಹ್ಮರೂಪವಾಗಿ ನೋಡ್ತಾರೆ. ಬಲ್ಲವರು ಚಿನ್ನದ ದಾಗಿನೆ ಅಂದ್ರೆ ಚಿನ್ನ ಅಂತ ನೋಡ್ತಾರೆ. ಯದ್ವನ್ ಯದ್ವನ್ ಮೃಣ್ಮಯೋ ಘಟ, ಒಂದು ಮಣ್ಣಿನ ಕೊಡ ಹ್ಯಾಂಗೆ ಮಣ್ಣಿನ ರೂಪವಾಗಿ ಇರುತ್ತದೆಯ. ದೃಶ್ಯಮಾನೇ ಘಟೇ ಯದ್ವತ್ ಮೃತ್ತಿಕಾ ಭಾತಿ ಈ ಬಲಾತ್ ದೃಶ್ಯಮಾನೇ ಪ್ರಪಂಚೇತಿ ಬ್ರಹ್ಮೈವ ಭಾತಿ ಭಾಸ. ಮಣ್ಣಿನ ಕೊಡ ನೋಡುವಾಗ ಮಣ್ಣೇ ಕಾಣುತ್ತಲ್ಲ, ಮೊದಲು ಮೊಟ್ಟ ಮೊದಲು ಕಾಣುವುದು ಮಣ್ಣು. ಹಾಗೆಯೇ ದೃಶ್ಯಮಾನೇ ಪ್ರಪಂಚೇತಿ ಬ್ರಹ್ಮೈವ ಭಾತಿ ಭಾಸರು. ನೋಡ ಹೋದರೆ ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮವೇ ತುಂಬಿಕೊಂಡಿದ್ದಂಗೆ ಕಾಣುತ್ತೆ ವಿನಃ ಅದರ ಹೊರತಾಗಿ ಬೇರೆ ಒಂದು ಇದೆ ಎಂಬುವಂತಹ ಒಂದು ಅರಿವು
ಉಂಟಾಗುವುದಿಲ್ಲ, ಜ್ಞಾನಿಗಳಿಗೆ ಉಂಟಾಗುವುದಿಲ್ಲ. ನಾಲ್ಕನೇ ಮಹಾವಾಕ್ಯ ಅಥ ಅಯಮಾತ್ಮ ಬ್ರಹ್ಮ, ಈ ಆತ್ಮಸ್ವರೂಪವೇ ಬ್ರಹ್ಮವಾದ ಮತ್ತು ಬ್ಯಾರೆಯೇ ಬ್ರಹ್ಮವಿಲ್ಲ ಎಂಬುವಂಥದ್ದು ಈ ವಾಕ್ಯದ ಅರ್ಥ. ಸ್ವಪ್ರಕಾಶ ಪರೋಕ್ಷತ್ವ ಅಯಮಿತ್ಯುಕ್ತೋ ಮತಂ ಅಹಂಕಾರಾದಿ ದೇಹಾಂತಂ ಪ್ರತ್ಯಗಾತ್ಮೇ ತಿಳಿಯತೆ ದೃಶ್ಯಮಾನಸ್ಯ ಸರ್ವಸ್ಯ ಜಗತಸ್ತತ್ವಮೀರ್ಯತೆ ಬ್ರಹ್ಮ ಶಬ್ದೇನ ತದ್ಬ್ರಹ್ಮ ಸ್ವಪ್ರಕಾಶಾತ್ಮರೂಪ. ಈ ಕಾಣುವಂಥ ಜಗತ್ತಿನ ತತ್ವ ಸಾರ ಸ್ವರೂಪ ಶುದ್ಧ ರೂಪ ಅಂದರೆ ಬ್ರಹ್ಮ. ಸ್ವಪ್ರಕಾಶ ಪರೋಕ್ಷತ್ವ ಅಯಮಿತ್ಯುಕ್ತಿತೋ ಮತಂ ಅಯಂ ಆತ್ಮ ಬ್ರಹ್ಮ, ಮೂರು ಪದಗಳಿದ್ದಾವೆ. ತನ್ನ ಪ್ರಕಾಶಕ್ಕೆ ತನ್ನ ಅರಿವಿಗೆ ಒಂದಾಗಿ ಇರುವ ಅಪರೋಕ್ಷವಾಗಿ ಇರುವ ತನ್ನ ಪ್ರಕಾಶಕ್ಕೆ ಭಿನ್ನವಾಗಿ ಉಳಿಯದಿರುವ ತನ್ನ ಪ್ರಕಾಶವೇ ಆಗಿರುವ ಯಾವುದೋ ಅದೇ ಅಯಂ ಇವನು ಎಂದು ಹೇಳಿಸ್ಕೊಳ್ಳುತ್ತೆ. ಅಹಂಕಾರಾದಿ ದೇಹಾಂತಂ ಪ್ರತ್ಯಗಾತ್ಮಿ ತಿಗಿಯತೆ, ಆತ್ಮ ಅಂದರೆ ಅಹಂಕಾರಾದಿ ದೇಹಾಂತಂ, ನಾನು ಎಂಬ ಅಹಂಕಾರ ಸಮೇತವಾಗಿ ದೇಹ ಕೂಡಿ ದೇಹ ಹಿಡ್ಕೊಂಡು ಅಹಂಕಾರ ಸಮೇತವಾಗಿ ಎಲ್ಲದೂ ಅಹಂಕಾರದಿಂದ ದೇಹದವರೆಗಿನ ಎಲ್ಲ ಈ ಆಭಾಸ ಕಳೆದು ಉಳಿದು ಯಾವುದು ತನ್ನ ಪ್ರಕಾಶದಿಂದಲೇ ಬೆಳಗುತ್ತಿರುತ್ತದೆಯೋ ಅದೇ ಪ್ರತ್ಯೇಕಾತ್ಮ ಸ್ವರೂಪ. ಅಲ್ಲಿ ದೇಹದ ಆಕಾರವಿಲ್ಲ, ನಾನೆಂಬ ಅಹಂಕಾರ ಇಲ್ಲ. ಎಲ್ಲದೂ ಅಳದು ಹೋದ ಮೇಲೆ, ಆಕಾರ ಅಳದು ಹೋದ ಮೇಲೆ ದಾಗಿನೆ ಅಂದ್ರೆ ಬರೀ ಚಿನ್ನದ ಗಟ್ಟಿಯೇ ಸರಿ. ಹಾಗೆ ಇದು ಒಂದು ದಾಗಿನೆ ಇದ್ದಂಗೆ, ದೇಹ ಅಹಂಕಾರ ಇಂದ್ರಿಯಗಳು ಮನಸ್ಸು ದಾಗಿನಿ ಆಕಾರ ಒಂದು, ಅದರಲ್ಲಿ ಒಂದು ಕೆಲಸ ಚೆನ್ನಾಗಿ ಕಾಣುವಂತೆ ಒಂದು ಸೂಕ್ಷ್ಮ ಕೆಲಸ ನಡೆದಿರ್ತದೆ ಅಲ್ಲ. ಹಾಗೆಯೇ ದೇಹ ಅಂದ್ರೆ ಆಕಾರ, ಇಂದ್ರಿಯಗಳು ಅಂದ್ರೆ ಅದರಲ್ಲಿ ಸಣ್ಣ ಮಾಡಿರುವ ಆ ಕಸುಬಿನ ಕೆಲಸ. ಒಟ್ಟು ಅಳಿಸ್ಬಿಟ್ರೆ ಒಂದು ಚಿನ್ನದ ಗಟ್ಟಿ ಒಂದು ಸುವರ್ಣ ಇದ್ದಂತೆ ಇಲ್ಲಿ ಆನಂದಘನ ಪರಬ್ರಹ್ಮ ಒಂದೇ ಇದೆ. ಬ್ರಹ್ಮ ಶಬ್ದೇನ ತದ್ಬ್ರಹ್ಮ ಸ್ವಪ್ರಕಾಶಾತ್ಮ ರೂಪಕಂ ದೃಶ್ಯಮಾನಸ್ಯ ಸರ್ವಸ್ಯ ಜಗತಸ್ತತ್ವಮೀರ್ಯತೆ ಬ್ರಹ್ಮ ಶಬ್ದೇನ. ಕಂಡುಬರುವ ಈ ಚರಾಚರ ವಿಶ್ವದ ತತ್ವ ಅಂದ್ರೆ ಸಾರವಾದ ಶುದ್ಧ ರೂಪ ಅಂದ್ರೆ ಬ್ರಹ್ಮ. ಈ ಎರಡು ಉಪನಿಷತ್ತುಗಳ ಮೊದಲು ರಾಮ ರಹಸ್ಯ ಎಂಬುವಂಥದ್ದು ಇನ್ನೊಂದು ಉಪನಿಷತ್ತಿದೆ. ಈ ಮೂರು ಉಪನಿಷತ್ತುಗಳು ರಾಮನಿಗೆ ಸಂಬಂಧಪಟ್ಟವು. ಬ್ರಹ್ಮರೂಪದಿಂದ ಎಲ್ಲಾ ಉಪನಿಷತ್ತುಗಳು ರಾಮನಿಗೆ ಸಂಬಂಧಪಟ್ಟವು. ರಾಮ್ ಎಂಬ ಶಬ್ದದ ದೃಷ್ಟಿ ಇಟ್ಟುಕೊಂಡು ನಾವು ವಿಚಾರ ಮಾಡುವಲ್ಲಿ ಈ ಮೂರು ಉಪನಿಷತ್ತುಗಳು ರಾಮನಿಗೆ ಸಂಬಂಧಪಟ್ಟವು. ರಾಮ ರಹಸ್ಯದ ಕೊನೆಯ ಭಾಗದಲ್ಲಿ ಇರುವ ರಾಮ ಎಂಬ ಶಬ್ದದ ರಾಮ್ ಈ ಮಂತ್ರದ ಅರ್ಥ ಏನು ಎಂಬುದನ್ನು ನಾವು ನೋಡಾಗಿ ರಾಮ ರಹಸ್ಯದ ಪ್ರಾರಂಭದಲ್ಲಿ ಸನಕಾದ್ಯ ಯೋಗಿವರಿಯ ಅನ್ನೇಕ ಋಷಯಸ್ತಥ ಪ್ರಹ್ಲಾದಾದ್ಯ ವಿಷ್ಣು ಭಕ್ತ ಹನುಮಂತಂ ಅಥ ಭಗವನ್ ಹೀಗಿದೆ. ಇದರಿಂದಲೇ ಪ್ರಾರಂಭ. ಸನಕಾದಿಗಳು ಮತ್ತು ಬೇರೆ ಜ್ಞಾನಿಗಳು ಋಷಿಗಳು ಪ್ರಹ್ಲಾದಾದಿ ವಿಷ್ಣು ಭಕ್ತರು ಹನುಮಂತನ ಸಮೀಪ ಬಂದು ಅಭ್ರುವನ್ ಕೇಳ್ಕೊಂಡ್ರು, ವಾಯುಪುತ್ರ ಮಹಾಬಾಹೋ ಕಿಂ ತತ್ವ ಬ್ರಹ್ಮವಾದಿನಾಂ ಪುರಾಣೇಷ್ವಷ್ಟಾದಶಸು ಸ್ಮೃತಿಷು ಅಷ್ಟಾದಶಸ್ವತಿ. ಅಪ್ಪ ಆಂಜನೇಯ ವಾಯುಪುತ್ರ ಮಹಾಬಾಹೋ
ನೀನು ಬಲ ವೀರ್ಯ ಬ್ರಹ್ಮಚರ್ಯ ಜ್ಞಾನ ವೈರಾಗ್ಯ ಗುರುಭಕ್ತಿ ಗುರು ಸೇವೆ ಅಂತೂ ಒಟ್ಟು ಎಲ್ಲ ವಿಧದಿಂದಲೂ ನೀನು ಒಂದು ಆದರ್ಶನು, ಪರಮಾರ್ಥದ ಒಂದು ಆದರ್ಶ ವ್ಯಕ್ತಿ, ವಿದ್ವಾಂಸನು ಹೌದು. ಅಷ್ಟೇ ಅಲ್ಲ, 108 ಉಪನಿಷತ್ತುಗಳನ್ನು ರಾಮದೇವರ ಮುಖಾರವಿಂದದಿಂದ ತಿಳ್ಕೊಂಡವ. ಹೀಗಿರೋದ್ರಿಂದ ಕಿಂ ತತ್ವಂ ಬ್ರಹ್ಮವಾದಿನ, ಬ್ರಹ್ಮವಾದಿಗಳ ಮುಖ್ಯ ಗುರಿಯ 18 ಪುರಾಣ 18 ಸ್ಮೃತಿಗಳಲ್ಲಿ ಯಾವ ಒಂದನ್ನು ಗುರಿ ಇಟ್ಟು ಹೇಳಿದು ಅಂಥ ಬ್ರಹ್ಮವಾದಿಗಳಿಗೆ ಇಷ್ಟವಾದ ತತ್ವ ಯಾವ? ಚತುರ್ವೇದೇಶು ಶಾಸ್ತ್ರೇಷು ವಿದ್ಯಾ ಸ್ವಾಧ್ಯಾತ್ಮಿಕೇಪಿ ಚ ಸರ್ವೇಷು ವಿದ್ಯಾದಾನೇಷು ವಿಘ್ನ ಸೂರ್ಯೇಶ ಶಕ್ತಿಷು ಏತೇಷು ಮಧ್ಯೆ ಕಿಂ ತತ್ವಂ ಕಥಯತ್ವಂ ಮಹಾದ. 4 ವೇದಗಳಲ್ಲಿಯೂ 6 ಶಾಸ್ತ್ರಗಳಲ್ಲಿಯೂ ಅಧ್ಯಾತ್ಮ ಪ್ರಧಾನವಾಗಿರುವಂಥ ಗ್ರಂಥಗಳಲ್ಲಿಯೂ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಅನೇಕ ವಿದ್ಯೆಗಳಲ್ಲಿಯೂ ಎಲ್ಲ ವಿದ್ಯೆಗಳ ದಾನದಲ್ಲಿಯೂ ಗಣಪತಿ, ಸೂರ್ಯ, ಈಶಾ, ಶಕ್ತಿ ಮುಂತಾದವುಗಳಲ್ಲಿಯೂ ಇದ್ದ ಯಾವ ಒಂದು ಸತ್ಯ ತತ್ವವಿದೆ ಅದನ್ನು ನಮಗೂ ಸುಖ ಹೇಳಿದ್ಯಾ? ನಾವು ನಿನ್ನನ್ನು ಆಶ್ರಯಿಸಿ ಇಲ್ಲಿವರೆಗೆ ಬಂದಿದ್ದೀವಿ, ಕೇಳ್ಕೊಳ್ಬೇಕು ನೀನು ಹೇಳಿ ಅಂತ. ಹೀಗಿರೋದ್ರಿಂದ ಹೇ ಮಹಾಬಾಹು, ಅಷ್ಟು ನಮಗೆ ತಿಳಿಸಿ ಹೇಳಿದ್ಯಾ? ಆಗ ಶೃಣುಧ್ವಂ ಮಾಮಕೀಂ ವಾಚಂ ಭವಬಂಧ ವಿನಾಶಿನಿ. ಒಳ್ಳೆಯದು, ಏನಿರಲಿಲ್ಲ, ಭವಬಂಧವನ್ನು ನಷ್ಟಪಡಿಸುವ ನನ್ನ ವಾಣಿಯನ್ನು ಕೇಳಿ. ಏತೇಷು ಚೈವ ಸರ್ವೇಷು ತತ್ವಂಚ ಬ್ರಹ್ಮತಾರಕಂ. ಈ ಎಲ್ಲ ನೀವು ಎಷ್ಟು ಕೇಳಿದ್ರೋ, ಎಷ್ಟು ಇದೆಯೋ ಕೇಳೋದು ಮತ್ತು ಜಗತ್ನಲ್ಲಿ ಎಷ್ಟೆಂದು ತೋರ್ಕೊಳ್ಳುವುದೋ, ಅದೃಶ್ಯ ಜಗತ್ನಲ್ಲಿ ಎಷ್ಟೆಂದು ಒಳಪಟ್ಟಿರೋದೋ, ಏತೇಷು ಚೈವ ಸರ್ವೇಷು ಈ ಎಲ್ಲದರಲ್ಲಿಯೂ ತತ್ವಂ ತತ್ವವಾಗಿರುವಂಥ ತಾರಕ ಬ್ರಹ್ಮ ಯಾವುದು ಅಂದರೆ ನಾನು ತಿಳ್ಕೊಂಡು ಹೇಳ್ತೇನೆ. ರಾಮ ಏವ ಪರಂ ಬ್ರಹ್ಮ, ರಾಮ ಏವ ಪರಂ ತಪಃ, ರಾಮ ಏವ ಪರಂ ತತ್ವಂ, ಶ್ರೀರಾಮೋ ಬ್ರಹ್ಮ ತಾರಕಂ. ರಾಮ ಏವ ಪರಬ್ರಹ್ಮ, ಆ ಬ್ರಹ್ಮ ಅಂದರೆ ರಾಮ, ರಾಮ ಅಂದರೆ ರಾಮೋನ ಮಾನುಷೋ ರೂಪ, ರಾಮ ಅಂದರೆ ಕೇವಲ ಒಬ್ಬ ಮನುಷ್ಯ, ಮನುಷ್ಯನ ಮಗ ಅಂತ ಅರ್ಥವಲ್ಲ. ರಾಮ ಏವ ಪರಂ ತತ್ವಂ, ಈ ರಾಮನೇ ಪರಂ ತತ್ವ, ಶ್ರೇಷ್ಠ ತತ್ವ. ಶ್ರೀರಾಮೋ ಬ್ರಹ್ಮ ತಾರಕಂ, ರಾಮ ಏವ ಪರಂ ಬ್ರಹ್ಮ, ರಾಮ ಏವ ಪರಂ ತಪ, ರಾಮನೇ ಪರಬ್ರಹ್ಮ, ರಾಮನೇ ಪರಂ ತಪ, ಆಲೋಚನಾಖ್ಯಂತಪ, ಆತ್ಮವಿಚಾರ ರೂಪವಾದ ಆತ್ಮವಿಚಾರ ರೂಪವಾಗಿರುವಂಥ ಆತ್ಮಜ್ಞಾನ ಪ್ರಾಪ್ತಿಗಾಗಿ ಇರುವ ಅಧ್ಯಾತ್ಮ ಶ್ರವಣ ರೂಪವಾದ್ದು, ಅಧ್ಯಾತ್ಮ ಮನರೂಪವಾದದ್ದು, ಆತ್ಮವಿಚಾರಣೆ ರೂಪವಾದದ್ದು ಯಾವ ತಪವೋ ಆ ತಪವೂ ಕೂಡ ಕೋಹಂ ಕಥಮಿದಂ ಜಾತಂ ಕೋವಾಗರ್ತಾಸ್ಯ ಉಚ್ಯತೆ, ನಾನು ಯಾರು, ಇದು ಹೆಂಗಾಯ್ತು, ಇದರ ಉತ್ಪತ್ತಿ ಮಾಡ್ತಕ್ಕವನು ಯಾವನು, ಆತನ ನನ್ನ ಆಯ್ಕೆ ಹೇಗಾಗುವುದು, ಈ ಸಂಸಾರ ನಿವೃತ್ತಿ ಹೇಗೆ ಆಗುವುದು ಎಂಬುದನ್ನು ವಿಚಾರಿಸುವಂಥದ್ದೇ ತಪಸ್ಸು, ಇದೇ ದೊಡ್ಡ ತಪಸ್ಸು. ಯಸ್ ಜ್ಞಾನಮಯಂ ತಪಃ, ದೇವರ ತಪಸ್ಸು ಕೂಡ
ಇದೆ ಆತ್ಮನಿಷ್ಠೆಯೇ ತಪಸ್ಸು. ಆ ಆತ್ಮನಿಷ್ಠೆಯು ಆತ್ಮನಿಷ್ಠೆಯಿಂದ ಲಭ್ಯವಾದ ಆ ಬ್ರಹ್ಮವು ಆ ಪರತತ್ವವೂ ರಾಮಯೇವ ಪರಂ. ಆ ಬ್ರಹ್ಮ ತಾರಕ ಬ್ರಹ್ಮವೂ ಕೂಡ ಶ್ರೀರಾಮ. ಗರ್ಭ ಜನ್ಮ ಜರಾ ಮರಣ ಸಂಸಾರ ಭಯಾತ್ ಸಂತಾರಯತೀತಿ ತಾರಕ. ಗರ್ಭ ಜನ್ಮ ಜರಾ ಮೃತ್ಯು ಭಯಾತ್ ಸಂತಾರಯತಿ ತಾರಕ. ಗರ್ಭ ಗರ್ಭವಾಸ ಜನ್ಮ ಆಮೇಲೆ ತೇ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ. ಹಿಂಗೆ ಷಡ್ಭಾವ ವಿಕಾರ ಇವುಗಳಿಂದ ಬಿಡಿಸುವಂತಹದ್ದು, ಗರ್ಭದಿಂದ ಬಿಡಿಸುವಂಥದ್ದು ಅಂದರೆ ಮತ್ತು ಜನ್ಮಕ್ಕೆ ಹಾಕದೇ ಇರುವಂಥ ಜನ್ಮದಿಂದ ಬಿಡಿಸುವಂಥದ್ದು ಅಂದರೆ ಜನ್ಮಕ್ಕೆ ಕಾರಣವಾಗಿರುವಂತಹ ವಾಸನೆಯಿಂದ ಬಿಡಿಸುವಂಥದ್ದು, ಮರಣದಿಂದ ಬಿಡಿಸುವಂಥದ್ದು ಅಂದರೆ ಮರಣ ಅತ್ಯಂತ ವಿಸ್ಮೃತಿ ಆತ್ಮವಿಸ್ಮೃತಿಯಿಂದ ಬಿಡಿಸುವಂಥದ್ದು, ಅಜ್ಞಾನದಿಂದ ಬಿಡಿಸುವಂಥದ್ದು. ಹೀಗೆ ಇವುಗಳಿಂದ ಆಗಿರುವಂತಹ ಈ ಸಂಸಾರದಿಂದ ಬಿಡಿಸುವಂಥದ್ದು ಅಂದರೆ ದೃಶ್ಯ ನಾಮರೂಪದಿಂದ ಬಿಡಿಸುವಂಥದ್ದು ಅದು ತಾರಕ. ಹೀಗೆ ಈ ಆತ್ಮವಿಸ್ಮೃತಿಗೆ ಕಾರಣವಾಗಿರುವಂತಹ ಎಲ್ಲ ಈ ಪರಂಪರೆಯಿಂದ ಬಿಡಿಸಿ ಭವಸಮುದ್ರದ ಪರ ದಡವನ್ನು ಕಾಣಿಸಿ ಆತ್ಮಸ್ವರೂಪದಲ್ಲಿ ಬೆರೆಸಿ ಬ್ರಹ್ಮ ಮಾಡುವಂತಹ ಆ ತಾರಕ ರೂಪ ಬ್ರಹ್ಮ ಶ್ರೀರಾಮನೇ ಸರಿ. ಹೀಗೆ ರಾಮನು ಯಾರು ಎಂಬ ಪ್ರಶ್ನಕ್ಕೆ ಉಪನಿಷತ್ತಿನ ದೃಷ್ಟಿ ಹೇಗಿದೆ ಎಂಬುದನ್ನು ನಾವು ಈಗ ನೋಡ್ತಾ ಇದ್ದೀವಿ. ಅದರಲ್ಲಿ ರಾಮ ರಹಸ್ಯ ಎಂಬ ಉಪನಿಷತ್ತಿನ ಮೊದಲನೇ ಪ್ರಾರಂಭ ಏನು ಅಂತ ಆಲೋಚನೆ ಮಾಡ್ತೀವಿ. ಇದರಿಂದ ಏನಾಯಿತು, ಶ್ರೀರಾಮ್ ಅಂದ್ರೆ ದಶರಥ ಪುತ್ರ ದಾಶರಥಿ ರಾಮ ಎನ್ನುವಂಥದ್ದು ಔಪಾಚಿಕ ದೃಷ್ಟಿಯಿಂದ ಇದ್ರೂ ಕೂಡ ಯಾವಾತನು ದಾಶರಥಿ ರಾಮನಾದನೋ ಆ ರಾಮನ ಮೂಲ ಸ್ವರೂಪ ಯಾವಾತನು ಆದನೋ ಅವನು ಆಗುವ ಪೂರ್ವದಲ್ಲಿ ಏನಾಗಿದ್ನು ಅಂದ್ರೆ ಬ್ರಹ್ಮರೂಪನಾಗಿ ಜನಿಸಿದ್ಮೇತಕ್ಕಾಗಿ ಬ್ರಹ್ಮಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಡುವುದಕ್ಕಾಗಿ ಗುರು ರೂಪದಿಂದ ಜನಿಸಿದ. ಬ್ರಹ್ಮಕ್ಕೆ ನಾಮರೂಪ ಅಂದ್ರೆ ಗುರು ಸ್ವರೂಪ. ಹೀಗೆ ಗುರು ಸ್ವರೂಪವಾದದ್ರಿಂದಲೇ ಈ ಅಷ್ಟೋತ್ತರ ಶತೋಪನಿಷತ್ತುಗಳನ್ನು ಪ್ರಕಟಪಡಿಸಿ ಆಂಜನೇಯನ ಮೂಲಕವಾಗಿ ಜಗತ್ತಿನಲ್ಲಿ ಎಲ್ಲ ಬಿತ್ತರಿಸಿದನು. ಆದ್ದರಿಂದ ಶ್ರೀರಾಮ ಆಂಜನೇಯನಿಗೆ ಶ್ರೀರಾಮನೇ ಗುರು, ಆಂಜನೇಯನ ಅವತಾರ ಆಗಿರುವಂತಹ ಸಮರ್ಥರಿಗೂ ಶ್ರೀರಾಮನೇ ಗುರು. ಹೀಗೆ ಸಮರ್ಥ ಸಂಪ್ರದಾಯ ಅಂದ್ರೆ ಗುರು ಸಂಪ್ರದಾಯ, ಎಲ್ಲ ದೇವತೆಗಳಲ್ಲಿ ಗುರು ಭಾವನೆ ಇಟ್ಕೊಂಡು ನಡ್ಕೋಬೇಕು. ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಸುಖಂ ಗೌಡಪದಂ ಮಹಾಂತಿ ಗೋವಿಂದ ಯೋಗೀಂದ್ರ ಮಥಾಸ್ತಿ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮಥಾಸ್ತಿ ಪದ್ಮಪಾದಂ ಚ ಹಸ್ತಾಮಲಕಂ ಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ತಾತ್ಪರ್ಯ ನಾರಾಯಣನಿಂದ ಆದಿ ನಾರಾಯಣನಿಂದ ಬಂದ ಇರುವ ಎಲ್ಲಾ ದೇವತೆಗಳಲ್ಲಿ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷುಭ್ಯೋ ಮಹದ್ಯೋ ನಮೋ ಗುರುಭ್ಯ. ಬ್ರಹ್ಮವಿದ್ಯೆ ಸಂಪ್ರದಾಯ ಬಂದವರು ಎಲ್ಲ ದೇವ ಋಷಿ ಮುನಿಗಳು ಗುರುಗಳೇ, ಗುರು ಸಂಪ್ರದಾಯವೇ ಜಗತ್ತಿನಲ್ಲಿ. ಆದಿನಾರಾಯಣಂ ವಿಷ್ಣು ಬ್ರಹ್ಮಾಂಡಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಜಗತ್. ಹೀಗೆ ಸಮರ್ಥ ಸಂಪ್ರದಾಯ ಕೂಡ ನಾರಾಯಣನಿಂದಲೇ ಪ್ರಾರಂಭ. ಹೀಗೆ ಶ್ರೀರಾಮನು
ಪರಬ್ರಹ್ಮವೇ ವೇದವೇದ್ಯನು ಉಪನಿಷದ ಗಮ್ಯ ಪರಬ್ರಹ್ಮವೇ ಶ್ರೀರಾಮ ಎಂಬುದು ಇದರಿಂದ ಸ್ಪಷ್ಟವಾದ. ಈ ರಾಮರಹಸ್ಯ ಉಪನಿಷತ್ನಲ್ಲಿ ವಿಶೇಷವಾಗಿ ತಾರಕ ಬ್ರಹ್ಮಣೋ ರಾಮಚಂದ್ರಸ್ಯ ಮಂತ್ರಗ್ರಾಮನ್ನೋ ಗೃಹೀತಿ ಎಂದು ಹೇಳ್ಕೊಂಡಿದ್ದಿದೆ. ಕೇಳೋನು ಆಂಜನೇಯನೇ, ಕೇಳೋರು ಸನಕಾದಿಗಳು. ಮುಂದೆ ಈ ಮಂತ್ರಗ್ರಾಮ ಅಂದರೆ ಮಂತ್ರ ಸಮುದಾಯ, ಶ್ರೀರಾಮನ ಮಂತ್ರ ಸಮುದಾಯ ಕೊನೆವರೆಗೂ ಈ ರಾಮರಹಸ್ಯ ಉಪನಿಷತ್ನಲ್ಲಿ ಇದೆ. ಪ್ರತಿಯೊಂದು ಮಂತ್ರದ ಅಂದರೆ ಎರಡನೇ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯದ ಕೊನೆಯವರೆಗೂ ಈ ರಾಮರಹಸ್ಯ ಉಪನಿಷತ್ನಲ್ಲಿ ಮಂತ್ರಗಳ ವಿಚಾರ ಎಲ್ಲ ಮಾಡಲಾಗಿದೆ. ದೇವತಾ ಋಷಿ ಛಂದಸ್ಸು ಕಲಾ ಕವಚ ಕೀಲಕ ಶಕ್ತಿ ಇದೆಲ್ಲ ಧ್ಯಾನ ಅಂಗನ್ಯಾಸ ಕರನ್ಯಾಸ ಎಲ್ಲ ಹೇಳಿದ್ದಾರೆ. ಮುಂದೆ ಮೂರನೇ ಅಧ್ಯಾಯದಲ್ಲಿ ಆಂಜನೇಯ ಮಹಾಬಲ ಪೂರ್ವೋಕ್ತ ಮಂತ್ರಾಣ ಪೂಜಾಪೀಠ ಅನುಗ್ರಹೀತಿ ಪೀಠದ ಕ್ರಮ ಪೂಜಾಪೀಠದ ಕ್ರಮ ಎಲ್ಲ ಮೂರನೇ ಅಧ್ಯಾಯದಲ್ಲಿ ಇದೆ. ಅಂಗದೇವತ ಯಾವ ಯಾವ ಊರು ಹಾಗೆ ಹಂಗೆ ಅಂತ ಅನ್ನುವಂತ ಎಲ್ಲ ಅದರ ವಿವೇಚನ ಇದೆ. ಮುಂದೆ ನಾಲ್ಕನೇ ಅಧ್ಯಾಯದಲ್ಲಿ ಪುರುಶ್ಚರಣ ವಿಧಿ ಹೇಗೆ ಪುರಶ್ಚರಣ ಮಾಡಬೇಕು ಅಂತ ಅನ್ನುವಂತ ಅದರ ವಿವರಣ ಹೇಳಿಕೊಟ್ಟಿದ್ದಾರೆ. ಈ ನಾಲ್ಕನೇ ಅಧ್ಯಾಯದಲ್ಲಿ ಪುರಶ್ಚರಣ ಕ್ರಮ ಹೋಮ ತರ್ಪಣ ಹವನ ಈ ಕ್ರಮದಿಂದ ಎಲ್ಲ ಹೇಳಿಕೊಟ್ಟ ಮೇಲೆ ಬ್ರಾಹ್ಮಣ ಭೋಜನ ಇದನ್ನೆಲ್ಲ ಹೇಳಿ ಮುಗಿಸಿದ ಮೇಲೆ ಜೀವನ್ಮುಕ್ತವು ಭವಿಷ್ಯತೆ. ಈ ರಾಮಮಂತ್ರನ ನಾಮಮಂತ್ರಗಳ ಪುರಶ್ಚರಣದಿಂದ ಮನುಷ್ಯನು ಜೀವನ್ಮುಕ್ತನಾಗುವನು. ಅಣಿಮಾದಿಭಿರ್ ಭಜತ್ತೀನಂ ಯೂನಂ ವರವಧೂರಿವ ಅಶಿಕೇಶು ಕಾರ್ಯೇಶು ಮಹಾಪತ್ಸು ಚ ಸರ್ವದಾ ನೈವ ಯೋಜ್ಯೋ ರಾಮಮಂತ್ರ ಕೇವಲ ಮೋಕ್ಷಸಾಧಕ. ಅಣಿಮಾದಿ ಸಿದ್ಧಿಗಳು ಉಂಟಾಗ್ತವೆ. ಅಕ್ಷರ ಲಕ್ಷಕ್ಕೆ ದೇವತೆ ಅಭಿಮುಖವಾಗುತ್ತೆ ಮತ್ತು ಅಕ್ಷರ ಕೋಟಿಗೆ ಸಾಕ್ಷಾತ್ಕಾರ ಆಗ್ತದೆ ಎಂದು ಮಂತ್ರಶಾಸ್ತ್ರದ ಸಿದ್ಧಾಂತ. ಆ ಮಂತ್ರದ ಪುರಶ್ಚರಣೆ ಯಥೋಕ್ತ ಆದರೆ ಅಣಿಮಾದಿ ಸಿದ್ಧಿಗಳು ಉಂಟಾಗ್ತವೆ. ಅಣುವಾಗೋದು, ಅಣುವಾಗಿ ವಿಚರಿಸೋದು, ಎಲ್ಲಾದರೂ ಜಾರಿ ಹೋಗೋದು, ಸೂಕ್ಷ್ಮ ಸಣ್ಣ ರಂಧ್ರದಿಂದ ಹೊರಬೀಳೋದು, ಹಗುರಾಗೋದು, ದೊಡ್ಡದು ಆಗೋದು, ವಜ್ಜೆ ಆಗೋದು, ಮನಸ್ಸಿನಲ್ಲಿ ಇಚ್ಛಿಸಿದ್ದನ್ನು ಪಡ್ಕೊಳ್ಳೋದು. ಇಲ್ಲಿಂದ ಚಂದ್ರನಿಗೆ ಮುಟ್ಟಬೇಕು ಅಂತ ಹೇಳಿದ್ರು ಕೈ ದೊಡ್ಡ ಮಾಡಿ ಬಟ್ಟಿನಿಂದ ಮುಟ್ಟಬಹುದು ರಾಕಾನ. ಎಲ್ಲರನ್ನು ವಶದಲ್ಲಿ ಇಟ್ಕೊಳ್ಳೋದು, ಎಲ್ಲರನ್ನು ಆಳುವುದು ಈಶತ್ವ, ಹೀಗೆ ಅಷ್ಟಮಹಾಸಿದ್ಧಿಗಳು ಇದ್ದಾವೆ. ದ್ರವ್ಯ ಮಂತ್ರ ಕ್ರಿಯಾಕಾಲ ಸಿದ್ಧಿದ ಸಾಧು ಸಿದ್ಧಿದ ಇವು ಸಿದ್ಧಿಗಳು ಏನೋ ಹೌದು. ಮಂತ್ರಗಳಿಂದ ಉಂಟಾಗೋದು ಇದು ಒಂದು ಲಾಭ ಎನ್ನುವುದು ನಿಜ. ಪರಮಾತ್ಮ ಪದ ಪ್ರಾಪ್ತವು ನೋಪಕುರುವಂತೆ ಕಾಶ್ಚನ. ಈ ಸಿದ್ಧಿಗಳು ಪರಮಾತ್ಮ ಪದದ ಪ್ರಾಪ್ತಿಗಾಗಿ ಮಾತ್ರ ಯಾವ ಪ್ರಯೋಜನಕರವಾದವುಗಳೂ ಕೂಡ. ಆದ್ದರಿಂದ ಆಂಜನೇಯ ಹೇಳ್ತಾನೆ, ಹೌದು ವರವಧೂರಿವ ಪ್ರಾಯಕ್ಕೆ ವರವನ್ನು ವರನನ್ನು ಹೇಗೆ ವಧು ಆಶ್ರಯಿಸುವಳು ಹಾಗೆಯೇ ಅಣಿಮಾದಿಗಳು ಆ ಮಂತ್ರಸಿದ್ಧನಿಗೆ ಆಶ್ರಯಿಸಿದರೂ ಕೂಡ ಐಹಿಕೇಶು ಕಾರ್ಯೇಶು ಈ ಐಹಿಕ ಕಾರ್ಯದಲ್ಲಿ ಅವುಗಳ ಉಪಯೋಗ ಆಗ್ತದೆ. ಈ ಜೀವನದ ಮಟ್ಟಿಗೆ ಪ್ರಪಂಚದಲ್ಲಿ ಒಂದು ಅಘಟಿತ ಕಾರ್ಯ ತೋರಿಸಿ ಮನಸ್ಸನ್ನು ಸೆಳ್ಕೊಂಡು ಜಗತ್ತಿನಲ್ಲಿ ಒಂದು ಸಿದ್ಧ ಎಂದು ಮೆರೆಯುವುದಕ್ಕಾಗಿ ಸಾಕಷ್ಟು ಅದರ ಉಪಯೋಗವಾದರೂ ಕೂಡ
ಪರಮಾತ್ಮ ಪದದ ಪ್ರಾಪ್ತಿ ಮಾತ್ರ ಈ ಸಿದ್ಧಿಗಳಿಂದ ಆಗುವುದಿಲ್ಲ. ಸಿದ್ಧಿಗಳ ವಿಷಯ ಅಂದ್ರೆ ಪ್ರಪಂಚವೇ ಸರಿ ಅಂದ ಅಲೌಕಿಕ ಸಾಮರ್ಥ್ಯ. ಮೋಕ್ಷ ಸಾಧಕನಾದವನು ಮೋಕ್ಷವೇ ಮುಖ್ಯ ಪುರುಷಾರ್ಥ, ಅದರಿಂದ ನಿತ್ಯ ಸುಖದ ಪ್ರಾಪ್ತಿ ಆಗ್ತದೆ. ಪರಮಾತ್ಮನ ಐಕ್ಯ ಒದಗೋದು ಅದಕ್ಕಾಗಿಯೇ ಜನ್ಮ. ಹಿಂಗಿರೋದ್ರಿಂದ ಮೋಕ್ಷವನ್ನು ಕೊಡತಕ್ಕ ಸಾಮರ್ಥ್ಯವುಳ್ಳ ರಾಮ ಮಹಾಮಂತ್ರದ ಉಪಯೋಗ ತುಚ್ಛ ಸಿದ್ಧಿಗಳಿಗಾಗಿ, ತುಚ್ಛ ಉಪಭೋಗಗಳಿಗಾಗಿ. ಉಪಭೋಗಗಳು ತುಚ್ಛವಾದವುಗಳು, ಏನು ಹೊಲಸು ದೇಹದ ಸುಖ ಮತ್ತು ಸೌಜನ್ಯ ಸೌಭಾಗ್ಯ. ತಾತ್ಪರ್ಯ, ದೇಹದ ಸುಖಕ್ಕಾಗಿ ಮೋಕ್ಷ ಸುಖದ ಸಾಧನವಾಗಿರುವಂತಹ ಮಹಾಮಂತ್ರವನ್ನು ಉಪಯೋಗಿಸಿಕೊಳ್ಳಿ. ಒಂದು ಬಿಲ್ಲಿ ಬಾಳುವ ಪದಾರ್ಥಕ್ಕಾಗಿ ಮಹಾಸಾಮ್ರಾಜ್ಯವನ್ನು ಧಾರೆ ಎರೆಯೋದೇ ಅಲ್ಲ. ಐಹಿಕೆ ಸಮನು ಪ್ರಾಪ್ತೇ ಮಾಂ ಸ್ಮರೇತ್ ರಾಮ ಸೇವಕಂ. ಏನಾದ್ರೂ ನಿಮ್ಗೆ ಜೀವನ ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಏನಾದ್ರೂ ಆ ಮಹಾಮಂತ್ರದ ಉಪಯೋಗ ಮಾಡಿಕೊಳ್ಳದೆ ವಿನಿಯೋಗಿಸದೆ ನನ್ನನ್ನು ಸ್ಮರಿಸಿ. ರಾಮ ಸೇವಕನಾದ ನನ್ನನ್ನು ನೀವು ಸ್ಮರಿಸಿದ್ರೆ ನಿಮ್ಮ ಏನು ತೊಡಕು ತೊಂದರೆ ಇದೆಯೋ ಅದನ್ನು ಪೂರ್ಣಪಡಿಸ್ತೇನೆ, ನಷ್ಟಪಡಿಸ್ತೇನೆ. ಯೋ ರಾಮಂ ಸಂಸ್ಮರೇನ್ ನಿತ್ಯಂ ಭಕ್ತ್ಯಾ ಮನುಪರಾಯಣಃ ತತ್ಯಾಹಂ ಇಷ್ಟ ಸಂಸಿದ್ಧೈ ದೀಕ್ಷಿತೋಸ್ಮಿ ಮನೀಶ್ವರಃ. ಯಾವಾತನು ರಾಮನನ್ನು ನಿತ್ಯದಲ್ಲಿಯೂ ಭಕ್ತಿಯಿಂದ ಮಂತ್ರಪರಾಯಣನಾಗಿ ಸ್ಮರಿಸುವನೋ ಅವನು ಇಷ್ಟ ಸಾಧನೆ ಮಾಡುವುದಕ್ಕಾಗಿ ನಾನು ದೀಕ್ಷಿತ ವ್ರತಸ್ಥನಾಗಿ ಇದ್ದೇನೆ ಅಂತೇಳಿ ತಿಳ್ಕೊಳ್ಳಿ. ಹೇಳುವವನು ಅಂಜನೇಯ ಅಂದ್ರೆ ಈಶ್ವರ ಶಿವ, ಹೇಳುವವರು ಮುನಿಗಳು. ಯಾವಾತನ ಕುರಿತು ಹೇಳುವನು ಅವನು ರಾಮ ಪರಬ್ರಹ್ಮ. ವಾಂಚಿತಾರ್ಥಂ ಪ್ರದಾಸ್ಯಾಮಿ ಭಕ್ತಾನಾಂ ರಾಘವಸ್ಯತು ಸರ್ವಥಾ ಜಾಗರೂಕೋಸ್ಮಿ ರಾಮ ಕಾತಿ ಸುಂದರ. ರಾಘವನ ಶ್ರೀರಾಮಚಂದ್ರನ ಭಕ್ತರ ವಾಂಚಿತಾರ್ಥವನ್ನು ಅವರ ವಾಂಚಿತಾರ್ಥವನ್ನು ಸಲ್ಲಿಸುವುದು, ಇಚ್ಛಿತಾರ್ಥವನ್ನು ಪೂರ್ಣಗೊಳಿಸುವುದು ನನಗೆ ಅತಿ ಸ್ವಲ್ಪ. ಅದಕ್ಕಾಗಿ ನಾನು ಯಾವಾಗಲೂ ಜಾಗರೂಕನಾಗಿದ್ದೇನೆ, ರಾಮ ಕಾರ್ಯ ಧುರಂಧರನಾಗಿದ್ದೇನೆ. ಹೀಗೆ ರಾಮ ರಹಸ್ಯದ 4ನೇ ಅಧ್ಯಾಯದಲ್ಲಿ ಆಂಜನೇಯನು ಹೇಳಿದ್ದುಂಟು. ಇದು ಒಂದು ರಹಸ್ಯವಾದ ಮಾತು, ಸ್ವಾರಸ್ಯವುಳ್ಳದು. ಮುಂದೆ ರಾಮ ಪೂರ್ವತಾಪಿನಿ ಉಪನಿಷತ್ತು, ಅದರ ವಿಚಾರ ನಾವು ನಾಳೆಗೆ ಮಾಡೋಣ. ಯಾಕೆಂದ್ರೆ ಯಾವ ತೈಲಂ ತಾವದ ಆಖ್ಯಾನ ಅಂತ ಹೇಳ್ತಾರಲ್ಲ, ರೀಲು ಆಗ್ತಾ ಬರುತ್ತೆ. ಹೀಗೆ ಆಂಜನೇಯನ ಉಪದೇಶ ನಾವು ಕೇಳಿದ್ದೀವಿ. ಪರತತ್ವದ ಗುರಿ ಹಿಕ್ಕೊಂಡು ಹೋಗೋದು ನಮ್ಮ ನಿತ್ಯ ಕ್ರಮ ಇರಬೇಕು, ಜೀವನದ ಗುರಿ ಇರಬೇಕು, ನಮ್ಮ ವಾಂಛಿತಾರ್ಥ ಇರಬೇಕು. ನಶ್ವರವಾದ ರೋಗಕ್ಕಾಗಿ ಬಾಯಿ ನೀರು ಕರೆದು ಹಾಕುವುದು, ಕಷ್ಟಕ್ಕೆ ಗುರಿ ಆಗಿ ಒಂದು ಕವಡಿಗಾಗಿ ಸಾಮ್ರಾಜ್ಯ ಕಳ್ಕೊಳ್ಬಾರ್ದು ಅಂತ ಎಚ್ಚರು ನಿಮ್ಮಲ್ಲಿ ನೆಲೆಸಿದೆ. ಆ ಶ್ರೀರಾಮನ ಕೃಪೆಯಿಂದ, ಆಂಜನೇಯನ ಕೃಪೆಯಿಂದ ನಮ್ಮ ಎಲ್ಲರಲ್ಲಿಯೂ ಆ ಆತ್ಮತತ್ವದ ಗುರಿ ನೆಲೆಸಿದ್ದು, ವೈಷಯಿಕ ಭೋಗಗಳಲ್ಲಿ ಸಹಜಿಕವಾಗಿ ವೈರಾಗ್ಯ ಉಂಟಾಗಿ ಆತ್ಮತೃಪ್ತಿಯಿಂದ ಸಮಾಹಿತರಾಗಿ ಸಮಾಧಾನಗೊಂಡು ಚಿರಶಾಂತಿಯನ್ನು ಪಡೆದು ಕೃತಕೃತ್ಯರಾಗೋಣ. ಇದೇ ಭಾಗ್ಯ. ಪ್ರಾರಬ್ಧ ಕರ್ಮದಿಂದ ಭೋಗಗಳು ಉಂಟಾಗುವು, ಅನುಕೂಲತೆ ಉಂಟಾಗುವುದು. ಆದರೆ ಅದರಲ್ಲಿ ಜೀವನದ ಮಟ್ಟಿಗೆ ಅದರ ಉಪಯೋಗ ಇಟ್ಟುಕೊಂಡು ಅದರಿಂದ ಸಾಧಿಸುವಂತಹ ಮಹಲ್ಲಾಭ ಅಂದರೆ ಪರಮಾತ್ಮನ ಪ್ರಾಪ್ತಿ, ಇದನ್ನ ನಾವು ಮರೆಯಬಹುದು. ಹೀಗೆ ರಾಮ ಶಬ್ದ, ರಾಮನಾಮ, ಇದಕ್ಕೆ ಗುರಿ ಆಗಿರುವಂತಹ ರಾಮಪ್ರಭುವಿನ ಸ್ವರೂಪ ಹೇಗಿರುವಂಥದ್ದು, ಎಂಥದ್ದು
ಎಂಬುದನ್ನು ನಾವು ಇಷ್ಟರವರೆಗೆ ನೋಡಿದ್ದೀವಿ. ನಮ್ಮ ವಿಷಯ ರಾಮ ಮತ್ತು ರಾಮರಾಜ್ಯ ಇದೆ ಎಂದು ನಿಮಗೆ ಮೊದಲೇ ತಿಳಿಸಾಗಿದೆ. ಹೀಗೆ ನಾಮ ನಾಮಿ, ವಾಚ್ಯ ವಾಚಕ, ಪ್ರಾಪ್ಯ ಪ್ರಾಪಕ, ಈ ದೃಷ್ಟಿಯಿಂದ ನಾವು ವಿಚಾರ ಮಾಡುತ್ತಾ ಇದ್ದೀವಿ. ಪ್ರಣವಕ್ಕೆ ಗುರಿಯಾಗಿರುವಂತಹ ಪರಮಾತ್ಮನ ಶ್ರೀರಾಮನ ಸ್ವರೂಪ ಕೇವಲ ಪರಬ್ರಹ್ಮ ರೂಪಕ್ಕೆ, ಮತ್ತು ಪ್ರಣವ ಅಂದರೆ ರಾಮನಾಮವೇ ಸರಿ ಎಂದು ನಾವು ಇಷ್ಟರವರೆಗೆ ತಿಳ್ಕೊಂಡಿರ್ತೀವಿ. ಆ ಶ್ರದ್ಧೆ ನಮ್ಮಲ್ಲಿ ಬಲಿತು ಪರಮಾತ್ಮನ ಆ ಶ್ರೀರಾಮ ಪ್ರಭುವಿನ ಆಂಜನೇಯನ ಕೃಪೆಗೆ ನಾವು ಪಾತ್ರರಾಗಿ ಈ ಜನ್ಮದಲ್ಲಿ ಆತ್ಮಾನಂಜಾನಥ ಅಮೃತಸ್ಯೈಷ ಸಿತು, ಆತ್ಮಸ್ವರೂಪವನ್ನು ತಿಳ್ಕೊಳ್ಳಿ, ಇದೇ ಮೋಕ್ಷಕ್ಕೆ ಹಾರಿ ಆ ಅನಂತ ಆನಂದದ ಪ್ರಾಪ್ತಿ ನಿಮ್ಮೆಲ್ಲರಿಗೂ ಆಗಿ ಜನ್ಮ ಸಾರ್ಥಕ ಮಾಡಿಕೊಂಡು ನೀವೆಲ್ಲರೂ ಧನ್ಯರಾಗಿ.